ಬಂಧುಗಳೇ, ನಾನು ರವಿ ಕೃಷ್ಣ ರೆಡ್ಡಿ. ಇವತ್ತು June 22, 2019 ನಾವು ನಮ್ಮ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಕಚೇರಿಯಲ್ಲಿದ್ದೇವೆ. ಈ IMA ಆಂಬಿಡೆಂಟು, ಇಂಜಾಜು, ಆಲಾ, ಈ ಎಲ್ಲ ಹಗರಣಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋದಕ್ಕೆ, ವಿಶೇಷವಾಗಿ IMA ಬಗ್ಗೆ ಒಂದಷ್ಟು ಜನ ಬೇರೆ ಬೇರೆ ತರಹದ ಅಭಿಪ್ರಾಯಗಳನ್ನ ಹೇಳ್ತಾ ಇರೋದ್ರಿಂದ IMA ಪಾನ್ಸಿನಿ ಅಲ್ಲ ಅಂತ ಒಂದಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿಂದ ಅದು ನಿಜವಾಗ್ಲೂ ಏನು ಅಂತ ಹಲವಾರು ಜನ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದಂಥವ್ರ ಬಗ್ಗೆ ಜೊತೆಯಲ್ಲಿ ಮಾತಾಡಬೇಕು ಅಂತೇಳಿ ಇವತ್ತು ಬಂದಿದ್ದೀವಿ. ನನ್ನ ಜೊತೆಗೆ ಶರ್ಯಾರ್ ಖಾನ್ ಇದ್ದಾರೆ. ಕರ್ನಾಟಕದ ಸುದ್ದಿವಾಹಿನಿ ವೀಕ್ಷಕರಿಗೆ ಶರ್ಯಾರ್ ಖಾನ್ ಅಪರಿಚಿತರೇನೂ ಅಲ್ಲ. ಅವರೊಬ್ಬ ಬೆಂಗಳೂರಿನಲ್ಲಿ ಸೋಷಿಯಲ್ ಆಕ್ಟಿವಿಸ್ಟ್, ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್, ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಉತ್ತಮವಾದಂತಹ ಒಂದು ಸ್ಪೋರ್ಟ್ಸ್ ಡೋಮ್ ಇರಬೇಕು ಅಂತೇಳಿ ಇಲ್ಲೇ ಜಯನಗರದ ಪಕ್ಕದಲ್ಲಿ JP ನಗರದಲ್ಲಿ ಒಂದು ಸ್ಪೋರ್ಟ್ಸ್ ಡೋಮ್ ಮಾಡಿ ಒಂದು ಮಕ್ಕಳಲ್ಲಿ ಆ ಒಂದು ಸ್ಪೋರ್ಟ್ಸ್ ಮನ್ಶಿಪ್ ಬರಬೇಕು ಅಂತೇಳಿ ಬಹಳ ಕೆಲಸ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಅವರು ಕರ್ನಾಟಕದ ಒಟ್ಟಾರೆಯಾಗಿ ದೇಶದಲ್ಲಿ ಬಹುಜನ ಸಮಾಜ ಪಾರ್ಟಿ ಏನಿದೆ ಅದ್ರಲ್ಲಿ ಗುರುತಿಸಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಅದರ ಕನ್ವೀನರ್ ಆಗಿನೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ಈ IMA ವಿಚಾರವಾಗಿ ಯಾವಾಗ IMA ಹಗರಣ ಬಯಲಿಗೆ ಬಂತು, ಒಂದು 15 ದಿವಸಗಳಿಂದ ಹಲವಾರು ಜನ ಬಡ, ಅಮಾಯಕ, ಮುಗ್ಧ ಮುಸಲ್ಮಾನರು ದುಡ್ಡು ಹಾಕಿ ಕಳೆದುಕೊಂಡಿದ್ದಂಥವ್ರು, ಜೀವನವನ್ನ ನಾಶ ಮಾಡಿಕೊಂಡಿದ್ದಂಥವ್ರು, ಅವರನ್ನು ಸಹ ಸಂಪರ್ಕಿಸಿ ಅವರು ಬಹಳ ಅದ್ಭುತವಾಗಿ ಕೆಲವೊಂದು ಫೇಸ್ಬುಕ್ ಅಲ್ಲಿ ಬರೀತಾ ಇದ್ದಾರೆ. ಏನು ಈ ಪ್ರಕರಣ, ಏನು ಹಗರಣ, ಹೇಗಾಗಿದೆ, ಮುಂದಕ್ಕೆ CBI, ED, IT ಎಲ್ಲಾ ಸೇರಿಸಿ ಈ ಹಗರಣವನ್ನ ಬಯಲಿಡಿದ್ರೆ ಮಾತ್ರ ನ್ಯಾಯ ಸಿಗುತ್ತೆ. ಮತ್ತೆ ಇದರಲ್ಲಿ ಬಹಳಷ್ಟು ಜನ ಅವರು ಅದನ್ನ ಅವ್ರ ಮಾತಲ್ಲೇ ಕೇಳೋಣ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅವರ ಪಕ್ಕದಲ್ಲಿರುವಂತವರು ಸೈಫ್ ಅಹ್ಮದ್. ಅವರು ಇಸ್ಲಾಮಿಕ್ ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ವಿಚಾರವಾಗಿ ಎಕ್ಸ್ಪರ್ಟ್, ಇಲ್ಲೇ ಬೆಂಗಳೂರಿನವರು. ಅವರು ಈ ಹರಾಮ್ ಮತ್ತು ಹಲಾಲ್ ಇದ್ರ ಬಗ್ಗೆ ಬಹುತೇಕವಾಗಿ ನಾವು ನೋಡಿದಾಗೆ ಇಂಜಾಜ್ ಇರ್ಬಹುದು, ಅಜ್ಮೀರ ಇರ್ಬಹುದು, ಇವನ್ ಆಂಬಿಡೆಂಟ್ ಇರ್ಬಹುದು, IMA ತರಕ್ಕೂ ಅಷ್ಟೇ, ಅವರ ನಾವು ಬ್ರೋಷರ್ಗಳಲ್ಲಿ ನೋಡ್ತಾ ಇದ್ವಿ ದಿಸ್ ಇಸ್ 100% ಹಲಾಲ್ ಇನ್ಕಮ್ ಅಂತ ಹೇಳಿ ಮುಗ್ಧ ಅಮಾಯಕ ಒಂದು ಮತೀಯವಾಗಿ ಒಂದು ನಂಬಿಕಸ್ಥರು ಇರುವಂತಹ ಆಸ್ತಿಕರನ್ನ ಮೋಸ ಮಾಡಿದಂತಹ ಒಂದು ವಿಷಯ ಅದು. ಹಾಗಾಗಿ ಹಲಾಲ್ ಅಂದ್ರೆ ಏನು, ಹರಾಮ್ ಅಂದ್ರೆ ಏನು, ಇದ್ರ ಬಗ್ಗೆ. ಮತ್ತೆ ನಮ್ಮ ಜೊತೆ ಇಲ್ಲಿ ಬಲಗಡೆಗೆ ಅವರು ಫರ್ಹಾನ್ ಹೂಡಾ ಅಂತ, ಅವರು ಜರ್ನಲಿಸ್ಟು, ಅದರಲ್ಲಿ ನ್ಯಾಷನಲ್ ಜಿಯೋಗ್ರಫಿಗೆ ಡೆಲ್ಲಿಯಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದವರು, ಈಗ ಬೆಂಗಳೂರಲ್ಲೇ ಇದ್ದಾರೆ. ಅವರು ಸಹ ಅವರು ಈ ವಿಚಾರವಾಗಿ ಅವರು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ಶರ್ಯಾರ್ ಮತ್ತು ನಮ್ಮ ಸೈಫ್ ಅಹ್ಮದ್ ಅವ್ರನ್ನ. ಅದಕ್ಕಾಗಿ ಅದನ್ನ ಮಾಡ್ತಾ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಅದನ್ನು ನಮ್ಮ ಇದನ್ನು ನೋಡ್ತಾ ಇರುವಂತವ್ರಿಗೆ ಅನುಕೂಲವಾಗ್ಲಿ ಅಂತೇಳಿ ಅವರು ಇಲ್ಲಿದ್ದಾರೆ. ಅವರು ಈಗಾಗಲೇ ಅವರು ಒಂದು ಹೇಳಿದಾಗೆ ಒಬ್ಬ ಪತ್ರಕರ್ತರು. ಈಗ ನಾವು ಮೊನ್ನೆ ತಾನೇ, ನಮ್ ಮೊನ್ನೆ ಅಲ್ಲ, ನಾವು ಹೋದ ವರ್ಷ ಡಿಸೆಂಬರ್ ಇಂದ ಆಂಬಿಡೆಂಟ್ ವಿಚಾರವಾಗಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದೆ, ಉಪವಾಸ ಸತ್ಯಾಗ್ರಹ ಮಾಡಿದೆ. ನಮ್ಮ ವೇದಿಕೆಯ ಮೂಲಕವೇ ನರೇಂದ್ರ ಕುಮಾರ್ ಅಂತ ನಮ್ಮ ಜಂಟಿ ಕಾರ್ಯದರ್ಶಿ ಯಾರಿದ್ದಾರೆ, ಜಾಯಿಂಟ್ ಸೆಕ್ರೆಟರಿ, ಅವರು ಸಮುದಾಯದ ಜೊತೆ, ವಿಕ್ಟಿಮ್ಸ್ ಜೊತೆ ಸೇರಿ ಬಹಳಷ್ಟು ಕೆಲಸಗಳನ್ನ, ಹೋರಾಟಗಳನ್ನ ಮತ್ತೆ ಪೇಪರ್ ವರ್ಕ್ ಮಾಡ್ತಾ ಬರ್ತಾ ಇದಾರೆ. ಕೋರ್ಟ್ಗಳು ಹೋಗೋದು, ACನ ಭೇಟಿ ಮಾಡೋದು, ತಹಸೀಲ್ದಾರ್ ಭೇಟಿ ಮಾಡೋದು, CCP ಹೋಗೋದು, ಇವೆಲ್ಲ ಮಾಡ್ತಾ ಬರ್ತಾ ಇದ್ರೆ ಒಂದು ಲೀಗಲ್ ಪ್ರೋಸೆಸ್ ಇದೆ. ಏನು ವಂಚನೆ ಒಳಗಾಗಿರುವಂತ ಜನಕ್ಕೆ ದುಡ್ಡು ಪಡ್ಕೊಳ್ಳುವ ಬಗೆ ಹೇಗೆ ಅಂತ. ಈಗ IMA ಬಂದಿದೆ, IMA ವಿಚಾರವಾಗೂ ಸಹ ನಾವು ಒಂದಷ್ಟು ಸಹಾಯ ಮಾಡೋದಕ್ಕೆ ಮುಂದೆ ಹೋಗ್ತಾ ಇದೀವಿ. ಆದ್ರೆ ಇಲ್ಲಿ ತನಕ ಒಂದು 45,000 ಜನ ಬೆಂಗಳೂರಲ್ಲಿ ಪೊಲೀಸರಿಗೆ ಒಂದು ಪತ್ರ ಬರೆದುಕೊಟ್ಟಿದ್ದಾರೆ. ಏನು ಅದೊಂದು ನಾಮಕಾವಸ್ಥೆ ಪತ್ರ, ಅದರಿಂದ ಏನು ಉಪಯೋಗ ಇಲ್ಲ. ನಾನು ಇಂಥವನು, ಇಂಥ ಫೋನ್ ನಂಬರು, ಇಂಥ ಅಡ್ರೆಸ್ಸು, ನಾನು ಇಷ್ಟು ದುಡ್ಡು ಹಾಕಿದ್ದೀನಿ ಅಂತ. ಆದ್ರೆ ಅಲ್ಲಿಗೆ ಅವರ ಕತೆ ಮುಗಿಯೋದಿಲ್ಲ. ದುಡ್ಡು ಬರಬೇಕು ಅಂದ್ರೆ ಅದಕ್ಕೆ ಬಹಳ ಬೇರೆಯದೇ ಆದಂತಹ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಫಾಲೋ ಮಾಡದೆ ಯಾರೂ ಅವರ ಮನೆಯಿಂದ ನಯಾ ಪೈಸಾ ದುಡ್ಡು ತಂದ್ಕೊಂಡಿಲ್ಲ. ಅದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಈಗ ಅದೇ ವಿಚಾರವಾಗಿ ಒಂದಷ್ಟು ಜನ ಈ IMA ವಿಚಾರವಾಗಿ ಬೇರೆ ಬಹುಶಃ ಆಂಬಿಡೆಂಟು, ಇಂಜಾಜು, ಆಲಾ ಇವ್ರು ಯಾರಿಗೂ ಬರದೇ ಇರುವಷ್ಟು ಒಂದು ಸ್ವಲ್ಪ ಒಂದು ವರ್ಗದಲ್ಲಿ ಒಂದು ಮನ್ಸೂರ್ ಅಲಿ ಖಾನ್ಗೂ ಒಂದಷ್ಟು ಸಪೋರ್ಟ್ ಬಂತು. ಅದು ಯಾಕೆ ಏನು ಇವೆಲ್ಲ ಸೇರಿಸಿದಂತೆ ಒಂದಷ್ಟು ಮಾತಾಡೋಣ. ಈಗ ಶರ್ಯಾರ್ ಖಾನ್ ಮತ್ತು ಸೈಫ್ ಅಹ್ಮದ್ ಮತ್ತು ನಮ್ಮ ಫರ್ಹಾನ್ ಹುಡಾ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಅಥವಾ ಈ ಫೇಸ್ಬುಕ್ ಲೈವ್ಗೆ ಸ್ವಾಗತವನ್ನು ಕೋರ್ತಾ, ಶರ್ಯಾರ್ ನಿಮಗೆ, ನೀವು ನನಗೆ ಗೊತ್ತಿರೋ ಹಾಗೆ ಸಾಮಾಜಿಕ ವಿಚಾರಗಳಲ್ಲಿ ಬಹಳಷ್ಟು ತೊಡಸ್ಕೊಂಡಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ ಕಮ್ಯುನಿಟಿನಲ್ಲಿ, ಯು ಹ್ಯಾವ್ ಬಿಕಮ್ ಮಾಡರೇಟ್ ಫೇಸ್ ಅಂಡ್ ಎ ಲೀಡರ್ ಆಲ್ಸೋ, ವಿಥೌಟ್ ಮಿನ್ಸಿಂಗ್ ಎನಿ ವರ್ಡ್ಸ್ ವಿ ಹ್ಯಾವ್ ಸೀನ್ ಯು ಸ್ಪೀಕಿಂಗ್ ಟ್ರೂತ್. ಸೊ ಹಾಗಾಗಿ ಹೌ ಡು ಯು ಸಿ ದಿಸ್ IMA, ಇದೆಲ್ಲ ಹೇಗಾಯ್ತು, ಮತ್ತೆ ಹೂ ಆರ್ ದ ವಿಕ್ಟಿಮ್ಸ್ ಅಂಡ್ ಹೌ ವರ್ ದಿ ಲೂಡ್ ಟು ದಿಸ್ ದಿಸ್ ಏನು ಬಿಗ್ ಪಾನ್ಸಿ ಕೈಂಡ್ ಆಫ್ ಅ ಸ್ಕೀಮ್? ರವಿ, ಸಿ ಇದೇನಿದೆ ಗೊತ್ತಾ, ಇದು ಪಾನ್ಸಿ ಸ್ಕೀಮ್ ಅಂತ. ಯಾವ ಪಾನ್ಸಿ ಸ್ಕೀಮು ಕ್ಲಾಸಿಕಲ್ ಆಗಿರಲ್ಲ. ವಾಟ್ ಹ್ಯಾಪನ್ ಇನ್ 1920s, ದಿಸ್ ಕ್ಲಿಯರ್ಲಿ ಹ್ಯಾಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಪಾನ್ಸಿ ಸ್ಕೀಮ್ ಅಂತ ಹೇಳಿದ್ರೆ, ಮಾರ್ಕೆಟ್ಸಲ್ಲಿ ಎಷ್ಟಾದ್ರೂ ವೊಲಟಾಲಿಟಿ ಇದ್ರೆ ದಿಸ್ ಪಾನ್ಸಿ ಸ್ಕೀಮ್ ರನ್ನರ್ಸ್ ಅಲ್ಲ, ದೇ ವಿಲ್ ಪ್ರಾಮಿಸ್ ದಟ್ ಫಿಕ್ಸ್ಡ್ ಇನ್ಕಮ್. ಫಿಕ್ಸ್ಡ್ ಇನ್ಕಮ್ ವಿತೌಟ್ ದ ಯೂಸೇಜ್ ಆಫ್ ದ ಡಿಪಾಸಿಟ್ ಇಸ್ ಫಾರ್ಬಿಡನ್ ಇನ್ ಇಸ್ಲಾಮ್. ಓಕೆ, ದಟ್ ಈಸ್ ಅ ಬೇಸಿಕ್ ಥಿಂಗು.
ಆಮೇಲೆ ಇಲ್ಲಿ ಏನಾಯ್ತು ಅಂದರೆ ಇನ್ ದ ಕೇಸ್ ಆಫ್ IMA ಹಿಸ್ ರೈಸ್ ಇಸ್ ಮೆಟ್ಯೂರಿಕ್ಕು. ಅವನು 2006 ಯಾರಿಗೂ ಸರಿಯಾಗಿದ್ದರೆ ಮಾಹಿತಿ ಕೊಡ್ತಾ ಇಲ್ಲ. ನಮ್ಮ ಸೈಫ್ ಸಾಹೇಬ್ರು ಕರೆಕ್ಟಾಗಿ ಹೇಳ್ತಾರೆ, 2006 ಇಂದ ತೊಗೊಂಡು 2013 ಹಿ ವಾಸ್ ಎ ಮೀಡಿಯಾಕರ್ ಕಂಪನಿ, ದಟ್ ಕಂಪನಿ IMA. ಆ ನಂತರ ಒಂದು ಡ್ರಾಮ್ಯಾಟಿಕ್ ರೈಸ್ ಆಯಿತು. ಯಾಕೆ ರೈಸ್ ಆಯಿತು? ನಮ್ಮ ಪ್ರಕಾರ, ನಮ್ಮ ರಿಸರ್ಚ್ ಪ್ರಕಾರ, ಸಮ್ ಗಲೆಬಲ್ ಮಫ್ತೀಸು. ಅವ್ರು ಇದು ಹೇಳಿಲ್ಲ ಮಫ್ತೀಸ್ ರಿಲಿಜಿಯಸ್ ಹೂ ಹ್ಯಾವ್ ಆ್ಯಕ್ಚುಲಿ ಹೂ ಆರ್ ಎನ್ಲೈಟನ್ಡ್ ಎಜುಕೇಟೆಡ್ ಸ್ಕಾಲರ್ಲಿ ಪರ್ಸನ್ಸು, ಬಟ್ ದೇ ಡೋಂಟ್ ಹ್ಯಾವ್ ಎಕ್ಸ್ಪರ್ಟೈಸ್ ಇನ್ ಇಸ್ಲಾಮಿಕ್ ಎಕನಾಮಿಕ್ಸು, ಲೈಕ್ ಮೇ ಬಿ ಸೈಫ್ ಹ್ಯಾಮ್ ಮಿಸ್ಟರ್ ಸೈಫ್ ಹ್ಯಾಸ್. ಅವ್ರು ಏನು ಮಾಡಿದಂದ್ರೆ, ದೇ ಡಿ ನಾಟ್ ಅನೌನ್ಸ್ ಇಟ್ ಆ್ಯಸ್ ಅ ವಾಟ್ ಯು ಕಾಲ್ ಹರಾಮ್ ಆರ್ ಹೆಲಾಲ್ ಅಂತ ಹೇಳಿಲ್ಲ. ದೇ ಸೆಡ್ ಯು ನೋ ದಿಸ್ ಕ್ಯಾನ್ ಬಿ ಡನ್, ಹಿಸ್ ಅಸೆಟ್ಸ್ ಆರ್ ವೆರಿ ಗುಡ್. ನ ಕ್ವಶನ್ ಈಸ್ ದೇ ವರ್ ನಾಟ್ ಆಡಿಟರ್ಸ್ ಆ್ಯಂಡ್ ದಟ್ ವಾಸ್ ಟೇಕನ್ ಆಸ್ ಅ ಕೈಂಡ್ ಆಫ್ ಅ ಡಿ ಫ್ಯಾಕ್ಟೋ ಪ್ರೊಕ್ಲಮಿನೇಷನ್ ಆಫ್ ಹಲಾಲ್ ಅಂತ. ಅವರ್ ಗಲಿಬಲ್ ಕಮ್ಯುನಿಟಿ ವಿತೌಟ್ ಲೀಡರ್ಸು, ಕ್ಲರಿಕಲ್ ಲೀಡರ್ಸು ಇಲ್ಲ, ಪೊಲಿಟಿಕಲ್ ಲೀಡರ್ಸು ಇಲ್ಲ, ದೇ ಬ್ಲೈಂಡ್ಲಿ ಇನ್ವೆಸ್ಟೆಡ್ ಆ್ಯಂಡ್ ದ ಮನಿ ಶಾರ್ಟ್ ಅಪ್. ಹ್ಯಾವಿಂಗ್ ಸೆಟ್ ದಟ್ ಅಲ್ಲ, ಇನ್ನೊಂದು ನಮಗೆ ವಿಸ್ಪರ್ ಏನು ಬರ್ತಾ ಇದೆ ಅಂದರೆ, ಮೆನಿ ಪೊಲಿಟಿಕಲ್ ಲೀಡರ್ಸ್ ಹ್ಯಾವ್ ಟೇಕನ್ ಅಡ್ವಾಂಟೇಜ್ ಆಫ್ IMA. ಇಟ್ ವಾಸ್ ಅ ಕೈಂಡ್ ಆಫ್ ಎ ಸಿಂಬಯೋಸಿಸ್, ಯು ಸ್ಕ್ರ್ಯಾಚ್ ಮೈ ಬ್ಯಾಕ್, ಐ ವಿಲ್ ಸ್ಕ್ರ್ಯಾಚ್ ಯುವರ್ ಬ್ಯಾಕ್. ಪೊಲಿಟಿಕಲ್ ಫಂಡಿಂಗ್ ಆಗಿದೆ, ಎಲೆಕ್ಟ್ರಲ್ ಫಂಡಿಂಗ್ ಆಗಿದೆ ಇವನಿಂದ ಅಂತ. ನಿಮ್ಗೆ ಗೊತ್ತಲ್ಲ, ರ್ಯಾಟ್ಸ್ ಡೆಸರ್ಟ್ ಸಿಂಕಿಂಗ್ ಶಿಪ್, ವೆನ್ ಈಸ್ ಗೋಯಿಂಗ್ ಡೌನ್ ಪೀಪಲ್ ಹ್ಯಾಸ್ ಎ ನೋ ವಿ ಡೋಂಟ್ ನೋ ಅಂತ. ಬಟ್ ಇಟ್ ಈಸ್ ರಿಟನ್ ಆನ್ ದ ವಾಲ್. ಐ ಆಮ್ ಇಲ್ಲಿ ನಾನು ಒನ್ ಪರ್ಟಿಕ್ಯುಲರ್ ಪಾಲಿಟಿಷಿಯನ್ ಅಂತ ಇಂಡೈಟ್ ಮಾಡ್ತಾ ಇಲ್ಲ. ಐ ಥಿಂಕ್ ದೇರ್ ಇಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ನೀವು ಕಮ್ಯುನಿಟಿ ಲೀಡರ್ಸ್ ಅಂತ ಬೀದಿ ಬೀದಿಗೆ ಹೋಗ್ತಿರಲ್ಲ, ವಾಟ್ ವೆರ್ ಯು ಡೂಯಿಂಗ್ ವೆನ್ ದ RBIಯಿಂದ ರೆಡ್ ಫ್ಲಾಗ್ ರೇಸ್ ಆಯಿತು, ಸಿಬಿಯಿಂದ ಆಯಿತು, ಕಮ್ಯುನಿಟಿಯಿಂದ ಆಯಿತು, ವಾಟ್ ವೆರ್ ಯು ಡೂಯಿಂಗ್ ಅಂತ ನಾನು ಇದು ನನಗೆ ಭಾಳ ಚಿಂತೆ ಆಗುತ್ತೆ. ಇವಾಗ ಅದೇ ನಾನು ಹೇಳ್ತಾ ಇದ್ದೆ ಫರಾನ್ ಸಾಬ್ಗೂ ಸಾಹೇಬ್ ಸಾಬ್ಗೆ, ಲೆಟ್ ಇಸ್ ಹ್ಯಾವ್ ಎ ಶರಿಯಾ ಬೋರ್ಡ್. ದೇರ್ ಈಸ್ ನೋ ಸೆಂಟ್ರಲ್ ಲೀಡರ್ಶಿಪ್ ಇನ್ ಅವರ್ ಕಮ್ಯುನಿಟಿ ಇನ್ ಇಂಡಿಯಾ. ಐದರ್ ದೇರ್ ಆರ್ ಪಾಲಿಟಿಷಿಯನ್ಸ್ ಆರ್ ಮುಫ್ತೀಸು. ನಾನೇನಂತೆ ಪಾಲಿಟಿಷಿಯನ್ಸ್ ಆರ್ ಮುಫ್ತೀಸ್ ಆ್ಯಂಡ್ ಆಲ್ ದ ಲೀಡರ್ಸ್ ಶುಡ್ ಕಮ್ ಆನ್ ಅ ಕಾಮನ್ ಪ್ಲಾಟ್ಫಾರ್ಮ್. ಇವನ್ ಯು ನೋ ವೆಲ್ ವಿಶರ್ಸ್ ಲೈಕ್ ಯು, ದಿಸ್ ಇಸ್ ಶುಡ್ ನಾಟ್ ಬಿ ಕನ್ಫೈನ್ ಟು ಒನ್ ಕಮ್ಯುನಿಟಿ ಅಂತಲ್ಲ. ಇಟ್ ಈಸ್ ಅ ಬ್ಲಡಿ ಸೊಸೈಟಲ್ ಮ್ಯಾಲಾಸ್ ಇದು. ಇನ್ ದಿಸ್ ಮೆನಿ ನಾನ್ ಮುಸ್ಲಿಮ್ಸ್ ಆಲ್ಸೋ ಹ್ಯಾವ್ ಬಿನ್ ಎಫೆಕ್ಟೆಡ್. ಇಟ್ ಹ್ಯಾಸ್ ನೋ ರಿಲಿಜನ್. ಯು ನೋ ದಟ್ ಯು ಆರ್ ಎ ಪಯನಿಯರ್ ಹೂ ಇಸ್ ಫೈಟಿಂಗ್ ಅಂಡ್ ಯು ನೋ ವಿ ಆರ್ ಆಲ್ಸೋ ಪ್ರೌಡ್ ಆಫ್ ಯು ದಟ್ ಯು ಆರ್ ಡೂಯಿಂಗ್ ಇಟ್ ಆಲ್ಮೋಸ್ಟ್ ಸಿಂಗ್ ಇನ್ ಹ್ಯಾಂಡ್ ವಿತ್ ಯು ಡೆಡಿಕೇಟೆಡ್ ಟೀಮ್ ಅಂತ. ಈ ಥರ ವಿತೌಟ್ ಎಂಡಿಂಗ್ ಎಂಡೈಟಿಂಗ್ ಅಲ್ಲಿ ಆಲ್ರೆಡಿ ರೋಷನ್ ಬೇಕೋ ಹೆಸರು ಬಂದಿದೆ ಆ್ಯಂಡ್ ಹಿ ಹ್ಯಾಸ್ ಸೆಡ್ ಯು ನೋ ಐ ಆಮ್ ಓಪನ್ ಟು CBI ಎನ್ಕ್ವೈರಿ ಅಂತ. ಲೆಟ್ ದ CBI ಎನ್ಕ್ವೈರಿ ಹ್ಯಾಪಿನ್ ಅಂತ. ನಾನು ಮೊನ್ನೆ ಒಂದು ಹೇಳಿಕೆ ಕೊಟ್ಟೆ, CBI, IB, ED ತ್ರೀ ಕಂಪನೀಸ್ ಇನ್ ಕೊಲಾಬರೇಷನ್ ಅಂಡರ್ ಸುಪ್ರೀಂ ಕೋರ್ಟ್ ಮಾಡಬೇಕು, ಯಾಕಂದರೆ ಗೌರ್ಮೆಂಟ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಯು ನೋ ದಟ್ ವಿ ಡೋಂಟ್ ಹ್ಯಾವ್ ಟ್ರಸ್ಟ್ ಇನ್ನೋ ದೇ ಮೇ ಡೂ ಎನಿಥಿಂಗ್ ಅಂತ ಆಫ್ಟರ್ ಹಿಯರಿಂಗ್ ಇನ್ನೋ ದ ಕೈಂಡ್ ಆಫ್ ಥಿಂಗ್ಸ್ ಆರ್ ಕಮಿಂಗ್ ಔಟ್ ಅಂತ. ಅದಕ್ಕೆ ನಮಗೆ ವಿ ಆರ್ ಫೀಲಿಂಗ್ ವೆರಿ ಡಿಸಪಾಯಿಂಟೆಡ್ ಆ್ಯಂಡ್ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಟು ಗೆಟ್ ಜಸ್ಟಿಸ್ ಅಂತ. ಆಮೇಲೆ ನಮ್ಮ ಮಿಸ್ಟರ್ ಸೈಫ್ ಈಸ್ ಈಸ್ ಅ ಜೆಂಟಲ್ಮನ್ ಹೂ ಹಸ್ ವರ್ಕ್ಡ್ ಇನ್ ವಾಲ್ ಸ್ಟ್ರೀಟ್ ಇನ್ ಯುನೋ ಅರಬಿಕ್ ಬ್ಯಾಂಕಿಂಗ್, ಈಸ್ ವೆಲ್ ವರ್ಸ್ ಇನ್ ಬ್ಯಾಂಕಿಂಗ್ ಸಿಸ್ಟಮ್. ಈ ಥರ ಎಕ್ಸ್ಪರ್ಟ್ಸ್ ಬಿಟ್ಟು ಗೈಡ್ ಮಾಡಬೇಕು ರವಿ. ವಿ ಶುಡ್ ಕ್ರಿಯೇಟ್ ಇನ್ಸ್ಟಿಟ್ಯೂಷನ್ ನೆಟ್ವರ್ಕ್. ದಟ್ ಈಸ್ ಮೈ ಏಮ್ ನೌ, ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಡು. ಅವರಿಗೆ ಹೋಗೋದಕ್ಕೆ ಮೊದಲು ಒಂದು ಎರಡು ಮೂರು ವಿಚಾರ ನಿಮ್ಮ ಹತ್ರ ಕೇಳಬೇಕು ಅಂತ. ಸಿನ್ಸ್ ಯು ಆರ್ ಆಲ್ಸೋ ಪೊಲಿಟಿಷಿಯನ್ ನಾವು, ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರೋದ್ರಿಂದ, ಸಿ ಹಿ ಮೆನ್ಷನ್ಸ್ ರೋಷನ್ ಬೈ ಕ್ಲಿಯರ್ಲಿ. ಯಾರು ಮನ್ಸೂರ್ ಖಾನ್ ತನ್ನ ಆಡಿಯೋದಲ್ಲಿ ಶಿವಾಜಿನಗರ MLA ರೋಷನ್ ಬೇ ಓಸ್ ಮಿ 400 crores ಅಂತ. ಆಮೇಲೆ ಹಿ ಆಲ್ಸೋ ಮೆನ್ಷನ್ಸ್ ಮೇ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸ್ ಗೋ ಸ್ಟೇಟ್ ಗೌರ್ಮೆಂಟ್ ಆಫೀಸರ್ಸ್ ಗೋ ಪೈಸಾ ದೇಖೆ ದೇಖೆ ಥಗ್ ಗಯಾವು ಅಂದ್ರೆ ಕರಪ್ಷನ್ ಬ್ರೈಬರಿ. ಹಿ ಹ್ಯಾಸ್ ಬ್ರೈಬ್ ಪೀಪಲ್ ಆಲ್ಸೋ ಇನ್ ಸೆಲ್ಫ್ ಕನ್ಫೆಷನ್. ಅದಕ್ಕಿಂತ ಏನು ಇನ್ನೇನು ಬೇಕಾಗಿಲ್ಲ. ಈಗ ರೋಷನ್ ಬೇಕು ಮತ್ತೆ ಜಮೀರ್ ಅಹಮದ್ ವೆನ್ ಅದು ಸ್ವಲ್ಪ ಪ್ರೆಷರ್ ಬಿಲ್ಡ್ ಆದಾಗ ಈ ಕೇಮ್ ಅಂದ್ ಕೇಮ್ ಟು ದ ಪ್ರೆಸ್. ಅದ್ರಲ್ಲಿ ಏನಂತಾರೆ ಜಮೀರ್ ಅಹಮದ್, ನಾನು ಪ್ರಾಪರ್ಟಿನ ಮಾರಿದ್ದೀನಿ, 15,000+ square feet ಇರುವಂತಹ ಪ್ರಾಪರ್ಟಿನ 9 crores ಮಾರಿದ್ದೀನಿ ಅಂತ. ಇವರೆಲ್ಲ ಸುಲಭವಾಗಿ ಇಂಥ ಡೀಲ್ಸ್ ಎಲ್ಲ ಹೋಗೋದಿಲ್ಲ, ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರೆ ಪೊಲಿಟಿಷಿಯನ್ಸ್ ಇದ್ದಾರೆ. ಆಮೇಲೆ ಇನ್ನೂ ಒಂದು ಮಾಧ್ಯಮದಲ್ಲಿ ಬಂತು, ಈವನ್ ಎಲೆಕ್ಟ್ರಲ್ ಫಂಡಿಂಗ್ ಬಗ್ಗೆ ಅಂತ ಹೇಳಿದ್ರಿಂದ ರಿಜ್ವಾನ್ ಅಹಮದ್ ಅರ್ಷದ್ ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಕ್ಯಾಂಡಿಡೇಟ್, ಅವ್ರಿಗೂ ಎಲೆಕ್ಟ್ರಲ್ ಫಂಡಿಂಗ್ ಆಗಿತ್ತು ಮನ್ಸೂರಿಂದ. ಸೊ ಇವೆಲ್ಲ ಏನ್ ಮಾಡ್ತಾ ಇದಾರೆ, ದೀಸ್ ಆರ್ ದ ಕಮ್ಯುನಿಟಿ ಲೀಡರ್ಸ್. ನಾವ್ ತಗೋಬಹುದು ಇವಾಗ, ಯಾಕಂದ್ರೆ ಮೆನಿ ಟೈಮ್ಸ್ ದಿ ಸ್ಪೀಕ್ ಇನ್ ಫೇವರ್ ಆಫ್ ದ ಕಮ್ಯುನಿಟಿ. ಈಗ ಅವ್ರು ಯಾಕಿಲ್ಲ, ಥೌಸಂಡ್ಸ್ ಆಫ್ ಪೀಪಲ್ ಥ್ರಾಂಗ್ IMA, ದೀಸ್ ಪೀಪಲ್ ಆರ್ ನೋ ವೇರ್ ಟು ಬಿ ಸೀನ್. ಅವ್ರಿಗೊಂದು ಕಾಫಿ ಟೀ ಏನು ವ್ಯವಸ್ಥೆ ಮಾಡಿಲ್ಲ, ಎಂತದ್ದು ಇಲ್ಲ. ಇವ್ರು ನಿಜಕ್ಕೂ ಇಲ್ಲಿ ನ್ಯಾಯಕ್ಕಾಗಿ ಹೋರಾಡಬೇಕಾಗಿರುವಂತವ್ರು. ಇದು ನನಗಂತೂ ನಾನು ನೇರವಾಗಿ ಹೇಳ್ತೀನಿ, ಮನ್ಸೂರ್ ಖಾನ್ ಇಂದ ಪೊಲಿಟಿಷಿಯನ್ಸ್ ಆಫ್ತಾ ವಸೂಲಿ ಮಾಡಿದ್ದಾರೆ, ಕರ್ನಾಟಕದ ಪೊಲೀಸರು ಆಫ್ತಾ ವಸೂಲಿ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಅವರು ಲಂಚ ತಗೊಂಡಿದ್ದಾರೆ, ಇದೆಲ್ಲ ನಡೆದಿದೆ. ಯಾಕಂದ್ರೆ ನಾವು ಆಂಬಿಡೆಂಟ್ ಅಲ್ಲಿ
ಫರೀದ್ ವಾಸ್ ಕನ್ಫೆಸ್ಡ್ ಹ್ಯಾಸ್ ಕನ್ಫೆಸ್ಡ್ ನಾನು ಪೊಲೀಸ್ ಕಮಿಷನರ್ಗೆ ಇಷ್ಟು ಕೊಟ್ಟಿದ್ದೀನಿ ಅಂತ, ಇಂತಿಂತ ಮಿನಿಸ್ಟ್ರಿಗೆ ಇಷ್ಟು ಕೊಟ್ಟಿದ್ದೀನಿ ಅಂತ, ಯಾರಿಗೆ ಎ ಸಿ ಪಿಗೆ, ಅವ್ರು ಬರೀತಾರೆ ಸಿಟಿಂಗ್ ಎಂ ಎಲ್ ಎಸ್ ಅಂಡ್ ಮಿನಿಸ್ಟರ್ಸ್ ಟುಡೇ ಕರೆಂಟ್ ಮಿನಿಸ್ಟರ್ಸ್ ಅಂಡ್ ಎಕ್ಸ್ ಮಿನಿಸ್ಟರ್ಸ್ ಹ್ಯಾವ್ ಟೇಕನ್ ಮನಿ ಫ್ರಮ್ ಮೀ ಅಂತ. ಸೊ ಇದೆಲ್ಲ ಒಂದು ಇಟ್ ಕ್ರಿಯೇಟೆಡ್ ಒಂದು ಒಂಥರ ಕಾನ್ಸ್ಪಿರಸಿಯಿಂದ ಹಿಡ್ಕೊಂಡು ಒಂದು ಒಂದು ದೊಡ್ಡ ಕರಪ್ಷನ್ ಮಾಫಿಯಾನ. ಸೊ ಹಾಗಾಗಿ ಇಂಥ ಟೈಮಲ್ಲಿ ಜನಕ್ಕೆ ನ್ಯಾಯ ಸಿಗುತ್ತೆ ಅಂತಿಲ್ಲ. ಹಾಗಾಗಿ ಮುಸ್ಲಿಂ ಕಮ್ಯುನಿಟಿನಲ್ಲಿ ಲೀಡರ್ಸ್ ಯಾರು ಈ ಪಾಪ ಇವ್ರ ಪರವಾಗಿ ಹೋರಾಡಬೇಕಾಗಿದ್ದವರು ಅವರೇನೆ, ದೇ ಬಿಕಮ್ ವುಲ್ಫ್, ಇವ್ರನ್ನ ಕುರಿ ಮಂದೆ ಕಾಯುವಂತಹ ಏನು ತೋಳ ಆಗ್ಬಿಟ್ರು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನೀವೇನ್ ಹೇಳಿ ಬಯಸ್ತೀರಾ ಮುಸ್ಲಿಂ ಕಮ್ಯುನಿಟಿಗೆ, ಈಕಂದ್ರೆ ಇವ್ರು ಲೀಡರ್ಸ್ ಆಗ್ಬಿಟ್ಟಿದ್ದಾರೆ, ಇವ್ರು ಲೀಡರ್ಸ್ ಹೋಗ್ತಾ ಇದಾರೆ, ನಮ್ಗೆ ರೋಷನ್ ಬೇಗ್ ಕೊಡಿಸ್ತಾರೆ, ಸಿದ್ದರಾಮಯ್ಯ ಕೊಡಿಸ್ತಾರೆ ಅಂತ ಬಹಳ ಜನ ಹೇಳ್ತಾ ಇದಾರೆ, ಕೊಡ್ಸೋದಕ್ಕೆ ಆಗುತ್ತಾ ಅವ್ರ ಕೈಯಲ್ಲಿ? ಇಲ್ಲ, ನಾನು ನೋಡಿ, ಐ ಅಗ್ರಿ ವಿತ್ ಯು ರವಿ, ಮೋಸ್ಟ್ ಆಫ್ ಇಟ್ ಐ ಅಗ್ರಿ ವಿತ್ ಯು, ಬಟ್ ಡ್ಯೂ ಪ್ರೊಸೆಸ್ ಆಫ್ ದ ಲಾ ಹ್ಯಾಸ್ ಟು ಬಿ ಫಾಲೋಡ್. ಅವ್ರು ರೋಷನ್ ಬೇಗ್ 400 crores ತೊಗೊಂಡಿದ್ದಾರೆ, ರೋಷನ್ ಬೇಗ್ ಹ್ಯಾಸ್ ಓಪನ್ಲಿ ಕಮ್ ಔಟ್ ಅಂಡ್ ಸೇ ಹಿ ಹ್ಯಾಸ್ ಸೆಡ್ ದಟ್ ಐ ಆಮ್ ರೆಡಿ ಫಾರ್ ಸಿ ಬಿ ಎನ್ಕ್ವೈರಿ ಅಂತ. ಜಮೀರ್ ಆಲ್ಸೋ ಹ್ಯಾಸ್ ಗಿವನ್ ಸಮ್ ಪ್ರೆಸ್ ಸ್ಟೇಟ್ಮೆಂಟ್ ಪ್ರೆಸ್ಯೂಮಿಂಗ್ ದಟ್ ದೇ ಆರ್ ಇನೋಸೆಂಟು. ದೇ ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್ ಫಾರ್ ದ ಯುನೋ ಐ ಎಮ್ ಎ ವಿಕ್ಟಮ್ಸ್. ಲೈಕ್ ಯು ಸೆಟ್, ದೇ ಹ್ಯಾವ್ ಟು ಕ್ರಿಯೇಟ್ ಯುನೋ ಕೈಂಡ್ ಆಫ್ ಸೆಲ್ಸು. ಎವ್ರಿಬಡಿ ನಂಗೆ ಫೋನ್ ಮಾಡ್ತಾರೆ, ಸಾವ್ರಾಂತ್ ಅವರು ನಮ್ಮ ಫರಾನ್ ಹುದಾ ಟಿ ವಿ ಫರಾನ್ ಸಾಹೇಬ್ ಟಿ ವಿ ನೋಡಿ ನನಗೆ ವಾಟ್ ಇಸ್ ಹ್ಯಾಪನ್, ನೋ ಬಡಿ ನೋಸ್ ವಾಟ್ ಇಲ್ ಹ್ಯಾಪನ್ ದ ರೋಲ್ ಆಫ್ ದ ಪಾಲಿಟಿಷಿಯನ್ಸ್, ದ ರೋಲ್ ಆಫ್ ದ ಕ್ಲರ್ಜಿಸ್ಗೆ ಬಿಡಿ, ನಾನೇನು ಹೇಳೋಕ್ಕಾಗಲ್ಲ. ದೇ ಇಟ್ ಇಸ್ ಬೆಟರ್ ದೇ ಕನ್ಫೈನ್ ದೆಮ್ಸೆಲ್ಸ್ ಟು ದ ಮಾಸ್ ಇಫ್ ದೇ ಆರ್ ನಾಟ್ ಕಾಂಪಿಟೆಂಟ್ ಟು ಸೇವ್ ದ ಕಮ್ಯುನಿಟಿ. ದೇ ಶುಡ್ ನಾಟ್ ಗೋ ಆ್ಯಂಡ್ ವಿಸಿಟ್ ಇಸ್ ಪ್ರೆಮಿಸಿಸ್ ಆ್ಯಂಡ್ ಸೇ ದಟ್ ಯುನೋ ವಿ ಹ್ಯಾವ್ ಸೀನ್, ನಾವು ನೋಡಿದ್ದೀವಿ, ಎವ್ರಿಥಿಂಗ್ ಇಸ್ ಫೈನ್ ಅಂತ. ವಾಟ್ ಅಥಾರಿಟಿ? ದೇರ್ ಈಸ್ ಎ ಲೆಟರ್ ಫ್ರಮ್ ಒನ್ ಮುಫ್ತಿ ಇನ್ 2016 ಹೂ ವಾರ್ನ್ಸ್ ಅಬೌಟ್ ದಿಸ್ ಸ್ಕೀಮು. ಯು ಸಿ, ಇಟ್ ಈಸ್ ಅ ಕೈಂಡ್ ಆಫ್ ಯುನೋ ಬೈಸಂಟೈನ್ ಬ್ಯೂರೋಕ್ರಸಿ. ನಿಮ್ಗೆ ಗೊತ್ತಿದೆ, ನನಗೂ ಗೊತ್ತಿದೆ, ಆಫೀಸರ್ಸ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್, ಮೋಸ್ಟ್ ಆಫ್ ಇಟ್ ಈಸ್ ಯುನೋ ರಾಟನ್ ಕನೈವೆನ್ಸ್ ಆಫ್ ಆಫೀಸರ್ಸ್. ರವಿ, ಪ್ರೈಮಾ ಫೇಸಿ ಯುನೋ ವಿ ಡೋಂಟ್ ಹ್ಯಾವ್ ಟು ಸೇ ಇಟ್, ಇಟ್ ಈಸ್ ರಿಟನ್ ಆನ್ ದ ವಾಲ್. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಪ್ರಾಪರ್, ಬಟ್ ಎಸ್ ಐ ಟಿ ಕ್ಯಾನ್ ಇಟ್ ಡೆಲಿವರ್ ಅಂತ ನಾನು, ಬಿಕಾಸ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ. ದಟ್ ಇಸ್ ವಾಟ್ ಐ ಎಮ್, ದಟ್ ಇಸ್ ವೆರಿ ಟ್ರೂ. ಯೆಸ್, ನೋಡಿ, ದಿಸ್ ಇಸ್ ಎ ರಿಕೆಟಿ ಗವರ್ಮೆಂಟ್, ಇಟ್ ವಿಲ್ ಫಾಲ್ ಎನಿ ಟೈಮ್. ದೇ ವಾಂಟ್ ರೋಷನ್ ಬೇಗ್, ಇವನ್ ಇಫ್ ಇಟ್ ಯುನೋ ಹಿ ಸಸ್ಪೆಂಡೆಡ್, ಹಿ ವಿಲ್ ಕೌಂಟ್ ಮೇ ಬಿ ಮೇಬಿ ಇನ್ ದ ಮೋಷನ್ ದೇ ವಿಲ್ ರಿವೋಕ್ ಇಸ್ ಸಸ್ಪೆನ್ಷನ್ ಎನಿಥಿಂಗ್ ಇಸ್, ಆ್ಯಂಡ್ ಹೀ ಈಸ್ ಅ ಪಾರ್ಟ್ ಆಫ್ ದ ಸಿಸ್ಟಮ್. ಹಿ ಇಸ್ ನಾಟ್ ಬಿನ್ ಡಿಸ್ಮಿಸ್ಡ್, ನೋ ನಥಿಂಗ್ ಹ್ಯಾಸ್ ಬಿನ್ ಇನ್ವೋಕ್ಡ್ ಅಗೇನ್ಸ್ಟ್ ಹಿಮ್ ಎಕ್ಸೆಪ್ಟ್ ದ ಸಸ್ಪೆನ್ಷನ್. ಟುಮಾರೋ ಜಮೀರ್ ಅಹಮದ್ ಆಲ್ಸೋ ಇಸ್ ಪಾರ್ಟ್ ಆಫ್ ದ ಸಿಸ್ಟಮ್, ರಿಜ್ವಾನ್ ಅರ್ಷದ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಸಿಸ್ಟಮ್, ಹಿ ಈಸ್ ಎನ್ ಎಮ್ ಎಲ್ ಸಿ. ಸೊ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್, ಐ ಆಮ್ ನಾಟ್ ಇಂಡೈಟಿಂಗ್ ದೆಮ್, ಐ ಆಮ್ ನಾಟ್ ಸೇಯಿಂಗ್ ದಟ್ ದ ಪಾರ್ಟ್ ಆಫ್ ದಿಸ್ ದೇ ಆರ್ ಕೊಲಾಬರೇಟ್ ಅಂತ ಹೇಳ್ತಾ ಇಲ್ಲ. ಬಟ್ ಸಿ ಐ ಟಿ ದಟ್ ಈಸ್ ಅಪಾಯಿಂಟೆಡ್ ಬೈ ಯು, ಯು ಆರ್ ದ ಗವರ್ನಮೆಂಟ್, ದ ಸಿ ಐ ಟಿ ಬಿಲಾಂಗ್ಸ್ ಟು ಯು ಅಂಡ್ ಯುವರ್ ಓನ್ ಪೀಪಲ್ ಆರ್ ಕ್ವಶನ್ಡ್. ದೇರ್ ಫೋರ್ ಅದು ಪಬ್ಲಿಕ್ ಇದರಲ್ಲಿ ಕ್ರೆಡಿಬಿಲಿಟಿ ಇರಬೇಕಂತ. ರೋಷನ್ ಬೇಗ್ ಅವ್ರ ಬಗ್ಗೆ ಓಪನ್ಲಿ ಹ್ಯಾಸ್ ಸೆಡ್, ಸೊ ದಟ್ ಈಸ್ ವೆರಿ ಸ್ಯಾಡ್. ಅನ್ಲೆಸ್ ಹಿ ಕಮ್ಸ್ ಔಟ್ ಕ್ಲೀನ್, ಐ ಥಿಂಕ್ ವಿ ಶುಡ್ ಹ್ಯಾಂಗ್ ಅವರ್ ಹೆಡ್ಸ್ ಇನ್ ಶೇಮು. ಹಿ ಶುಡ್ ಕಮ್ ಔಟ್ ಕ್ಲೀನ್. ಐ ಪ್ರೇ ಟು ಗಾಡ್ ಹಿ ಕಮ್ಸ್ ಔಟ್ ಕ್ಲೀನ್. ಸೇಮ್ ಇಸ್ ಜಮೀರ್ ಅಹಮದ್. ಜಮೀರ್ ಅಹಮದ್ ಹೆಸರು, ಈ ಹ್ಯಾಸ್ ಕಮ್ ಔಟ್ ಅನ್ ಐ ಸಾ ದ ಪ್ರೆಸ್ ಮೀಟ್ ಟು, ಹಿ ಹ್ಯಾಸ್ ವರ್ಕ್ ಪ್ರೈಮ್ ಆಫ್ ಹಿಸ್. ಐ ವುಡ್ ಲೈಕ್ ಟು ಬಿಲೀವ್ ಇಟ್ ಅನ್ಲೆಸ್ ಇ ಪ್ರೂವ್ ಒನ್ ರಾಂಗ್. ಡ್ಯೂ ಪ್ರೊಸೆಸ್ ಆಫ್ ದ ಲಾ ಹ್ಯಾಸ್ ಟು ಬಿ ಫಾಲೋಡ್. ಬಟ್ ಇಟ್ ಈಸ್, ನಾನು ಹೇಳ್ತಾ ಇರೋದು ಏನಂದರೆ, ಆನ್ ದ ಹೋಲ್ ಸಚ್ ಅ ಕೊಲಾಶಲ್ ಕ್ರೈಮ್ ಇನ್ ಟರ್ಮ್ಸ್ ಆಫ್ ರಿಲಿಜನ್ ಎ ಸಿನ್ ಹ್ಯಾಸ್ ಬಿನ್ ಕಮಿಟೆಡ್. ವಾಟ್ ವಾಸ್ ದ ಲೀಡರ್ಶಿಪ್ ಡೂಯಿಂಗ್? Where were the leaders? And I am not only asking the Muslim leaders, I am asking every bloody leader who is there. Yes. It is a system, it is not a, our system is not a theocracy, alwa? Muslims. Yes. They are also part of the system. Yes, yes, we not just Ocean Beg, not just Zahir Ahmad, not just Anushad, everybody, Siddaramaya, Kumar Swami, all are part of the system. How can, you know, you, what were you doing when, you know, so many people are being swindled? You have to come clean. And whether your SIT, will deliver with, I have, nan idu heltala SIT is enanta, I am not going to comment on this thing. So democratic system alli transparency idaga, a neutral agency which is independent of the control of the government, whose members are themselves being questioned, does not carry credence with the public. Therefore, in the interest of the principles of a fair play, they have to appoint somebody, maybe ideally central government nimge gottide. It is a government which will monitor the movement is Zameer, Roshan Vego, Aftab, Altab, etc. They will snap, because that is a political feed, although. It is a political feed. Supreme Court monitored and collaboration of ED, IB and CBI. Supreme Court because SBI will go into economic office and sell it there. Intelligence Bureau because of wire trapping and falana vary than track madake. And ED because of the foreign funds being funneled abroad. And for extradition, and the External Affairs Ministry is required. SIT is anyway has gone and requested the External Affairs Ministry. Easy agatala. If they do it, it will be easy. And there will be credibility.
ದಟ್ ಇಸ್ ವಾಟ್ ಐ ಹ್ಯಾವ್ ಆಸ್ ಫಾರ್ ಅಂಡ್ ಇನ್ಶಾಲ್ಲಾ ನೋಡೋಣ. ನೀವು ಇನ್ನೊಂದು ಈಗ ಸಮ್ ವಿಕ್ಟಿಮ್ಸ್ ಮೆನಿ ವಿಕ್ಟಿಮ್ಸ್ ಕೇಮ್ ಟು ಯು, ನೀವು ಒಂದು ಮೀಟಿಂಗ್ ಅಂತ ಮಾಡ್ದಂಗೆ ಎಲ್ಲ ನೋಡಿದೆ, ಆಮೇಲೆ ಯು ಹ್ಯಾವ್ ಬೀನ್ ಸೇಯಿಂಗ್ ಆನ್ ಯುವರ್ ಫೇಸ್ಬುಕ್ ದಟ್ ಯು ಆರ್ ಸ್ಪೀಕಿಂಗ್ ಟು ಸಮ್ ಬಿಎಸ್ಪಿ ಎಂಪಿಸ್ ಆಲ್ಸೋ ಟು ಬ್ರಿಂಗ್ ದಿಸ್ ಇನ್ ದ ಟು ರೇಸ್ ದಿಸ್ ಇನ್ ದ ಆಲ್ ದ ಬಿಎಸ್ಪಿ ಎಂಪಿಸ್ ವಿ ಹ್ಯಾವ್ ಸ್ಪೋಕನ್ ಟು, ದೇ ಹ್ಯಾವ್ ಪ್ರಾಮಿಸ್ಡ್ ಅಸ್ ಟು ರೇಸ್ ದಿಸ್ ಇಶ್ಯೂ ಇನ್ ದ ಪಾರ್ಲಿಮೆಂಟು. ಯಾಕಂದರೆ ಆಲ್ ಆಫ್ ಅಸ್ ಹ್ಯಾವ್ ಫೆಲ್ಟ್ ವೆರಿ ಆ್ಯಂಗ್ವಿಶ್ಡು ಈ ಥರ, ಏನು ಕ್ಯಾನ್ಸರ್ ಪೇಷಂಟ್ಸು, ವೈ ಮ್ಯಾರೇಜಸ್ ಹ್ಯಾವ್ ಬ್ರೋಕ್ ಅನ್ನೋ ಪಾಪ, ಎಜುಕೇಷನ್ ಹ್ಯಾಸ್ ಬಿನ್ ಡಿಸ್ಟರ್ಬ್ಡ್. ಯಾವ ಥರದ ಜನ ಬಂದಿದ್ರು? One lady came, I keep repeating her name, her husband is third or fourth stage cancer, Ravi, he's been dying just about few months back, and her elder brother died, you know, 1.5 months back because of cancer, and her sister is deaf and dumb. I don't cry normally, but I was in tears. So many people like that came, similar stories. Now there are some people, you know, who I know who are very close to me also. They are trying to, you know, I respect their other contrarian point of view. Even if that fellow comes back with his booty and gives money, Allah, the damage that he has wrecked, that cannot be recompensated. Ravi, the damage has been done, the lives have been mangled beyond repair. So, even if he comes with the booty, gives double the money, Allah, the damage cannot be expiated. That is very sad. ಸೈಫ್ ಅಹ್ಮದ್ ಅವ್ರಿಗೆ, ವಾಟ್ ಇಸ್ ದಿಸ್ ಹಲಾಲ್ ಅಂಡ್ ಹರಾಮ್ ಕಾನ್ಸೆಪ್ಟ್ ಸೈಫ್? ಅಂಡ್ ಆಲ್ಸೋ ನನೇ ನಿಮ್ಮ ಹತ್ರ ಇದ್ರೆ, ಈ ಇಂಜಾಜ್ ಅಜ್ಮೀರ ಅವರು ಒಂದು ಕೊಟ್ಟಿದ್ರಲ್ಲ ನಮ್ಮ ಹತ್ರ ಇತ್ತಲ್ಲ, ಅವರು 100% ಹಲಾಲ್ ಇನ್ಕಮ್ ಅಂತ ಬ್ರೋಷರ್ಸ್ ಇದ್ರೆ ಕೊಡಿ. ಸೊ ಹೌ ಕೆನ್ ದೇ ಡೂ ದಟ್? ಇಸ್ ದಟ್ ಲೀಗಲಿ ಅಲೌಡ್? ಲೀಗಲಿ ಸಿ, ನೋಬಡಿ ಸ್ಟಾಪಿಂಗ್ ಯು ಫ್ರಮ್ ರೈಟಿಂಗ್ ದ ವರ್ಡ್ ಹಲಾಲ್ ಲೀಗಲಿ, ಬಿಕಾಸ್ ದೇರ್ ಇಸ್ ನೋ ಸೆಂಟ್ರಲ್ ಅಥಾರಿಟಿ. There is like a Muslim personal law board. They have some authority in personal law affairs. But one thing lacking here is a central or a regional or a local Sharia board, which is the need of the hour to regulate financial and investment and other, companies dealing with money matters. Because why halal is coming here and why only for Islam is the question. Because halal relates to Islam. Why not for other religions? It's a question that many people might have. You know, why is it only with Islam? Because it's a fact that Islam is a way of life where all parts of facets of your life, eating, sleeping, walking, transactions, not only the worship, marriage, you name it, there is a Islamic law for it. Jurisprudence is there. It is a very well developed classical. There's a law for everything, and there's a correct way and a wrong way of each thing. So halal and haram, in between there is makruh, there are different classifications, but just assume halal, haram, right? So when it comes to financial transactions, be it finance or be it investments, anything to do with this economics, you know, a central feature is one of the things, tenets is unethical activities are prohibited. So anything that Islam frowns, it is basically the same what people consider ethical, unethical. Anything to do with that is harmful for society, alcohol, tobacco, adultery, all these drugs, any activity dealing with that is wrong. Stealing, yeah. On top of that, riba, which is interest, usury, which is considered modern day interest, is forbidden explicitly, because in the Quran, it is clearly forbidden. And interest is defined as when I loan you money, when I finance you money, and I take back money, that is a loan transaction. Mm-hmm. In a loan transaction in Islam, it has to be done interest free. Mm-hmm. Because the financier is taking a predetermined return from the borrower without knowing what is going to happen to his business or his activity. It could be that his activity fails or there is some unforeseen calamity, and that borrower then is forced to repay back the principal along with the interest, which is unethical. So you can definitely ask back for your principal, but not more than that if you give a loan. Okay, but there is a whole, so that's why halal haram comes up. Now there is a entire body of knowledge known as Islamic banking and finance. It's a fairly developed, it's the world's largest alternative financial system. It is in over 70 countries in the world, not just Muslim countries, but countries like Australia have some Islamic financial institutions, America has, Canada has, UK has. And places like Turkey, Africa, many countries. Of course, the center is Middle East, Gulf countries and Malaysia. So, this is developed in the 70s, it came about,
So when these Islamic banks started developing, so it's an entire form of banking. All forms of banking services are being provided by these banks. And you have Islamic home finance companies, you have Islamic investment banks, Islamic mutual funds, Islamic asset management companies. So you name it, it is there. Islamic insurance also is a very growing field. It's called takaful. Unfortunately, in India, for whatever the reasons, and this is a separate top debate, there has been a lot of effort made by many people to try to petition the government and the RBI and other institutions to allow Islamic banking to function in this country. Now, what the government has to do is very clear. There's certain enactments have to be made in the parliament for the banking law to enable a bank. But this, for various reasons, has been rejected by the previous government, that this will not be possible. Though the RBI under Mr. Raghuram Rajan was very favorable to introduce some forms, at least some Islamic windows in some banks, and it had come in the RBI annual report also when he was the governor. So that's why halal haram. Now, what is halal investment? Okay, so I mentioned one thing, unethical activities are prohibited. Anything that gives a fixed return, interest. So, if you are taking an investment from the public, okay, two things you cannot do, three things you cannot do. If you don't do these three things, it's halal. So, the first thing is I am taking the money from you and I am investing in something haram, unethical activities. I am running a liquor shop. I am going to finance certain movies. The money you take from someone else should be used only for good purposes. Ethical activities. Okay, which Islam considers permissible, but they are basically what society considers ethical. Mm-hmm. Nobody will say that liquor is an ethical activity or it's harmful for society. One. Second is, I cannot promise you a fixed return on investment. I can call it profit or whatever, but if I am guaranteeing a fixed return, or a fixed range. Now, what these lot of these investment companies, so-called halal Ponzi schemes, now that they're proven, I used to read their advertisements and all that. They were very clever in fooling the people because the people's knowledge also was basic and they exploited that. They said our returns will range from 5 to 10%, or sometimes from some various, funny numbers like 3.2 to 7% per month. I did that. Sir. All these companies have not done per month. So it's another matter that people were very gullible to realize that you can't earn more than anything more than 15% per annum is too good to be true. Yeah. Stock market gives you 20% if you're lucky. Yeah? Warren Buffett has earned 20% per year. He's become a billionaire over an entire long period. So these people are running just now. Investors, as in your office, they were saying they were getting 10% per month from one of these companies. So this is another matter that they had very low financial literacy to know that. At least now, hopefully, they will not fall for this, that anything more than 15% per annum, let them know that it is not per annum, per year. So actually, at this point of time, it's not more than 12%. Yes, to be said. 12% is also too much. Because for the women and old age, senior citizens, they give you 9% or 9.5%. Correct. You can't get more than that on any fixed income. If you go for certain risky debentures and NCDs and all, you can get 15, 18. Getting only 2 or 3% on fixed deposit because interest rates are low in US. So low. Yeah. But in India, it's a bit high. 12% at one point of time because in 5.5 years you could double the money. Yeah. That was 30 years back. Now because of the interest rates coming so low for 9.5%, anything above 12% is nothing but fishy. Yeah. So the second one is it should not be a fixed return. So these guys are very clever. They're saying we're giving you between 3 and 5%. You can expect, and there were some months giving 3.2. 4.8, 3.6, next month 4.2. So what they were telling investors, look, it is profit. We are not giving you a fixed, we are varying it. But people did not realize, but 3 to 5% or 4 to 8%, it's nothing but a minimum floor is what? 4%. That is also interest. Has it ever gone below that? And these fellows are also saying that we'll never go below that. So they were indirectly giving you interest, directly giving you interest, but fooling you to think that they are giving you a profit. So you can't fix the return, which these guys were doing. And the third thing is you can't even guarantee the principal. The principal is also at risk. Then only it is a halal investment. You have to take risk in the investment. Okay, that's a very important point. So that's not the case when a bank gives a loan. That's for the investment. Now, on the finance side, these Islamic banks, how do they function? Some viewers might have that question. When you cannot take interest in loan, then what's the way? There are four ways you can do finance in Islam. In Sharia allows four ways. One is loan, but loan has to be interest free. It's called kharz-e hasana. You're giving a sort of a charity to somebody. To an individual, it's interest free.
individual or institution also, loans are permitted in Islam. There are four ways of, first is loans. I give you 10 lakhs loan, I can only take back 10 lakhs. So it's more like I'm helping you out type of an activity. Well, loan means I'm giving you cash. I'm getting back cash. It would be through bank transfer or what, but cash, it's a financial. Both sides, there is money. How can you call it a loan? It's charity. It is a charitable thing. I'm lending you money and getting back the same money. It's a loan. Without interest. Loan without interest. That is the only way you can do loan. What are the other three ways? The other three ways are used by Islamic banks abroad and financial institutions to make a profit, because they are also in the business of making profit the halal way. Yeah. So the other way, the second way is through leasing. Leasing means rentals. Now you need a machinery for 10 lakhs. I'm the financier. I purchase that machinery and rent it to you for a yearly rental of say 15% per annum. Monthly, whatever the market. That is a permitted. You have operating lease, you have lease ending with ownership. These are basically permitted in Sharia, very similar to the conventional leasing. So this is the second way you can do, and many Islamic banks do this. It's called ijara, the Arabic word. The third is trading. Now trading, there are various modes of that. But this is directly refers to the Quranic verse in Surah Baqarah, where the rough translation is that Allah is saying that I have permitted trading and forbidden usury, interest. So trading, what is the difference between trading and a loan transaction? In a trading transaction, there is an asset on one side and the other side there is cash. I am selling you some goods, some assets and taking back cash. This is permitted. Now, why it is permitted? This you have to ask Allah. This is our faith. No? God has said, do this. Do that. That's how we believe. So I can buy, you want to buy a car for 3 lakhs. I give you 3 lakh loan and take back 3 lakh 60,000 in cash. That is interest. 60,000 excess is interest. You're paying 30,000 a month for 12 months, assume. But the same thing, I buy a car for 3 lakhs in the market. I market up by 60,000. I tell you, this is 3 lakhs. I'm selling you this for 3.6 lakhs over a install. I'm giving you, I'm charging more because I'm giving you time to pay. Islam recognizes that time value. Okay. I'm charging you 3.6 lakhs. Are you to be paid in 12 months at 30,000 a month? Do you accept it? You accept it? I can do this. It's a deferred sale, it's called. Okay, deferred sale. It's known as Murabha. This is one of the forms that is very widely used in Islamic banks. Now, the form is the same, right? Between a loan and this. So people will say it's nothing but backdoor interest. Some people, many people who don't fully understand, they say, you're just... No, in loan, there is no... Asset. Yeah, you are understanding. It's only cash. Many people don't understand that. They say ultimately you are paying the same thing. It's a product and someone is selling and is it's asking a trade. It's a trading instrument. Yeah, so trade. Islamic finance innovated and used the trading to create this instrument. Just like a Kirana store. Yeah. We are giving you a deferred payment option. Now in India, we can't implement this easily. We can't, because on a large scale, you can ask the question, why? Why can't people come together and start this type of thing? Because the tax laws need to be amended. There'll be double taxation. So we have to request the government, why don't you, like UK government has given a double tax avoidance for Islamic financial institutions, because they know there will be a double stamp duty if you're doing home finance like this or car finance. So double registration, double needs to be avoided, and that the government should understand ultimately this is a finance transaction. So we should only take one level of tax, not two times. Otherwise it kills the transaction. So in this, there are various permutations of how to do trading. You know, there is a forward sale also called buy salam that I can explain later. So third is the trading. Fourth way of doing finance is through equity finance, which is venture capital, partnership based. I invest in your business as a partner and I take a share. I can be a sleeping partner. There is a misconception that I'm hearing. A lot of people say that sleeping partner is not, you know, being you must do some work. Easy money is not allowed in Islam. I don't think so. I mean, the books are very clear. There is a product known as Mudaraba, where the one party is the financier. He's the sleeping partner. He's financed the business, and the other party is the entrepreneur. He runs the show. And they have in between them, they have a mutual profit sharing ratio, which can be anything, profit sharing, net profit. It can be 90-10, 50-50, 60-40, 40-60, anything which they mutually decide. They pre-agree. So that's how financing is done. And I told you the investments. Now, the real shocking fact here is I followed these companies. None of these promoters knew ABC of Islamic finance. They didn't have, forget Islamic finance or banking. They didn't have finance backgrounds. They didn't work in any financial institution before, nor have they passed out from reputable colleges. So I think they just, there was a gullible public
they mixed the religion in it, and it was what shall we say, it was a lethal mix. Open mix of politics, religion and money. And some institutions like IMA did it very well. But I think most of these institutions very well in the way what? They mixed it very well, and they especially highlighted the religious part The deceit was concocted in a very nice way. It was made a product that was easily acceptable to the public. But what you'll find very surprising, Mr. Reddy, is that, Mr. Ravi, that except for IMA, I think I'm quite right in the suggestion, what I followed, except for IMA, these other 30-40 companies, they came later. They saw there's a good, easy way to make money. The promoters were basically crooked. Let's make some money and run away. They just put the word halal there, right? And they didn't really even make a show to show it's halal. They didn't tie up with any maulvis. They just used the word halal and they said, yes, it is halal. They were not even dressed in a, they didn't sort of appear to be like that. There was so much, you just offered a higher return than IMA. I have one question for you then. Because Sharyar just now, he mentioned that some muftis kind of promoted. Some muftis promoted. Are there any other muftis who oppose this kind of investment? Now we are living in a 21st century. Yeah. World economics works in a different way. Yeah. There is microeconomics, there is macroeconomics, different kinds of financial institutions. There is no Islamic finance authority. The law of the land is something different than what you are following, what your religion preaches. So, what are the options left for the people who are living in this land? They need to look like legal practitioners of the law of the land. At the same time, religious adherence irbeko anuvaga, what is left to them? And at the same time, as I said, did anyone opposed this kind of Ponzi schemes on record? Yes. So, I would like to add that. No real Maulana or Mufti actually gave an explicit fatwa saying go and invest in IMA. I think that is largely true. Because see, a fatwa is just an opinion. Is it permissible to do this? Is it permissible to go there, to do that? Second time I am hearing this. Fatwa is an opinion. But perception, fatwa is kind of an order. That everybody who follows that sect or something. It's an opinion, so it's a view of the scholar which has legals. The two muftis can differ on their views, right? But when it comes to an investment company or a financial institution, a fatwa is not really what you require. You need a Sharia board to audit the activities of that company on a operational level, to be internal as well as external. And that report should be presented to the public especially when an institution reaches the size of an IMA or something. It should have been a Sharia board that audited this institution and had the full freedom to go in and inspect the books. See, you have to tally the investment. Who are the investors? Let us know the total amount. And you are given a return of 3.2% this month. How did you make that return? If it is a real or artificial? If it is artificial, it is haram. It is interest. If it is real, prove it to us. What you said you made it through making charges? What is the making charges, what you have quoted, reasonable in the market? So many questions. Of course, the ulama will not have this expertise in the operational level. But they can go with the experts, like the chartered accountants, the advocates, the Islamic finance experts. But it will be headed by a group of ulama who will consult with them because they know the Sharia the best and they will give a thing. But you asked a question. I have the copy of that. Many ulamas have given... open statements that this is a doubtful, shady institution. Which one? Say in Bangalore, like... I would tell you, like, I remember Maulana Zainul Abidin. Your company virudha. Against IMA. I'm talking about IMA. Because IMA was... The others were clearly haram, And they came for one and a half years and they vanished. These guys, nobody took them seriously in the ulama community also. But the public got fooled by the high returns and they paid the price. But IMA was the big issue. So, Maulana Zainul Abidin, he has said it is not correct. A lot of scholars, like I believe you also interviewed Mufti Iftikhar Saab, they all had issues. There's another person called Mufti Shafiq Saab. He had issues. So these are all well-known people in Bangalore community. There's a young Mufti Salman Mazhari. He had put in YouTube many debates questioning IMA, and he was IMA used.
they tried to respond to him, but he clearly was on the correct. And here I have a short statement by open letter to Mansoor Khan, written in 2016 July by Maulana Muhammad Ayub Bhatkali Nadvi. He's a very famous scholar from the Bhatkal town. Okay, and this is in Urdu also, but in English he has given about 13 points. So some of the points he has questioned is the mode of business mentioned by IMA actually being followed, or is it only an eyewash? For trading gold and silver to be permissible, the transaction should be cash and carry. Is this being adhered to? If one has followed the commodities market in the last 3 years, one will see that these precious metals have declined in value. How has IMA been able to trade in these commodities and give such high profits? And the Maulana also asked, one way of determining whether IMA is a fraud or not is to allow an audit team constituted by the public to check the company's account. He's also asked, is the money that is being spent in social causes from the profits of the investors, from their capital, or else from where? Will the educational, social and religious institutions which are benefiting from IMA not be responsible if IMA were to go bankrupt? So he's asked, is this not... Ultimately it has happened in 2016. He's a Maulana, he's not... Ah, idu 3 varshad indiyane kottiruvanta ond warning. Correct. It was openly delivered. But yaka adu bagge charcha aagilla. Maulana, see, everything goes under the blanket. Because, you know, a clear case of collusion between the cream and the ruling class. That is agadu. ಆಮೇಲೆ ಸೈಫ್ ಸಾಬ್ ಅವರು ಜೊತೆ ಬೋಲಿದ್ದೆ ಒಂದು ವಿಡಿಯೋ ವೈರಲ್ ಆಗಿದೆ ರವಿ ಮುಫ್ತೀಸ್ ಆರ್ ಅಪರೆಂಟ್ಲಿ ಸಿಟಿಂಗ್ ಅಂಡ್ ದಿ ಆರ್ ಸೇಯಿಂಗ್ ದಟ್ ಯು ನೋ ಡಿಕ್ಲೇರಿಂಗ್ ದಟ್ ಎವ್ರಿಥಿಂಗ್ ಇಸ್ ಫೈನ್ ಅಸೆಟ್ಸ್ ಆರ್ ಮಚ್ ಮೋರ್ ದೆನ್ ಯು ನೋ ವಾಟ್ ದ ಇನ್ವೆಸ್ಟರ್ ನಾನು ಹೇಳಿ ಹೌದು ದಟ್ ಮೇ ನಾಟ್ ಬಿ ಅ ಡಿಜ್ಯೂರಿ ಫತ್ವಾ ಬಟ್ ಇಟ್ ಈಸ್ ಡೆಫಿನೆಟ್ಲಿ ಅ ಡಿಫ್ಯಾಕ್ಟೋ ಫತ್ವಾ ಅಂಡ್ ಎ ಸ್ಯಾಂಕ್ಷನ್ ಫಾರ್ ಪೀಪಲ್ ಟು ಯು ನೋ ಇನ್ವೆಸ್ಟ್ No, I'll comment on that since that came in Zee Salam channel and that was organized by IMA very clearly. Unfortunately, these ulama, they should be questioned. They're not from Bangalore. They came, I believe, from Salem, Madrasa in Salem and Madrasa in Deoband town. Not the famous Deoband, Darul Uloom Deoband, which is a very prestigious, it is the most well-known Madrasa in India. But that town has other small institutions, Madrasas also. So one small institution, I think called Zakaria, the scholars from there and the Salem Madrasa, they made it like a mock raid, and in one day they were able to ascertain that this is completely they have enough money to pay their investors two times over. So how do they base their analysis? People should question them. Hello, we have been hearing a lot of things from you now. There are a lot of people like you now. This is what religion preaches, these are the rules and regulations, haram halal ege anta. Some of you, why didn't you come as a force? We tried a lot. Saif Saab has gone. He has made erroneous efforts. He has tried to coordinate with Mansoor and Muftis. And finally, you know why? You know, he had to retreat. Because there is some kind of a, you know, warning. ಹೇಳಿದಕ್ಕೆ ನಾವು ಆಂಬಿಡೆಂಟ್ ನೋಡಿದ್ವಿ ಇಂಜಾಸು ಇವೆಲ್ಲ ನೋಡಿದ್ವಿ ಐಎಂಎ ಅಷ್ಟೇ ಎನಿ ಅಟೆಂಡೆಡ್ ಬೈ ಲೀಡಿಂಗ್ ಪೊಲಿಟಿಷಿಯನ್ಸ್ ಆಫ್ ದ ಕಮ್ಯುನಿಟಿ ಅಂಡ್ ಆಲ್ಸೋ ಜನರಲ್ ಕಮ್ಯುನಿಟಿ ಎರಡು ದೊಡ್ಡ ದೊಡ್ಡ ಮಿನಿಸ್ಟರ್ ಎಲ್ಲ ಹೋಗಿ ಇವನು ಹೋಮ್ ಮಿನಿಸ್ಟರ್ ವಾಸ್ ಸಿಟಿಂಗ್ ನೆಕ್ಸ್ಟ್ ಇನ್ ಒನ್ ಆಫ್ ದ ಪಿಕ್ಚರ್ ಫೋಟೋ ಹೋಮ್ ಮಿನಿಸ್ಟರ್ ಇಸ್ ಸಿಟಿಂಗ್ ನೆಕ್ಸ್ಟ್ ಟು ದಿಸ್ ಐಎಂಎ ಗೈ ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಇಸ್ ಸಿಟಿಂಗ್ ಅಂಡ್ ಹ್ಯಾವಿಂಗ್ ದಿ ಆರ್ ಸಮಥಿಂಗ್ ನೀವು ಇದನ್ನ ಮುಂದೆ ಈ ಇದ್ರಲ್ಲ My brother-in-law, if I may add, you know, a personal family, my brother-in-law is a senior most IPS officer. ಅವ್ರಿಗೆ ಯಾರಾದ್ರೂ ಕರೆದ್ರೆ ಅವರು ಕೇಳ್ತಾರೆ ಫೋನ್ ಮಾಡಿ ಹೌ ಇಸ್ ದಟ್ ಪರ್ಸನ್ ಹೋಗೋದಿಲ್ಲ ಅವರು ತಕ್ಕಂತ ದಟ್ ಈಸ್ ಆನೆಸ್ಟಿ ದಟ್ ಈಸ್ ಇಂಟೆಗ್ರಿಟಿ ಸುನಿಲ್ ಕುಮಾರ್ ಅವ್ರ ಬಗ್ಗೆ ಗೊತ್ತಿ ದೇರ್ ಇಸ್ ಹೋಮ್ ಮಿನಿಸ್ಟರ್ ಸಿಟಿಂಗ್ ದೇರು ಸೊ ಮೇ ಬಿ ಮಿಸ್ಟರ್ ಸುನಿಲ್ ಕುಮಾರ್ ಸರ್ ಗಾನ್ ಆನ್ ಸಮ್ ಐ ರಿಯಲಿ ಡೋಂಟ್ ನೋ ಹೀ ಈಸ್ ಅ ವೆರಿ ಗುಡ್ ಕಾಪ್ ಐ ನೋ ಹಿಮ್ ಪರ್ಸ್ನಲಿ ಬಟ್ ಬೇರೆ ಪೊಲಿಟಿಷಿಯನ್ಸ್ ಹೇಳ್ತಾ ಇದಾರಲ್ಲ ಅವರು ಯು ನೋ ದೇ ಹ್ಯಾವ್ ಟು ಬಿ ಟೇಕ್ ರೆಸ್ಪಾನ್ಸಿಬಿಲಿಟಿ ಐ ಹೋಪ್ ಐ ವಿಶ್ ದೇ ವರ್ ಇಟ್ಲ್ ಮೋರ್ ರೆಸ್ಪಾನ್ಸಿಬಲ್ ವೆನ್ ದ ರೆಡ್ ಲೈಟ್ಸ್ ಆರ್ ಬ್ಲಿಂಕಿಂಗ್ ವೆರಿ ವೆರಿ ಯುನೋ ವೈಲ್ಡ್ಲಿ ಆ್ಯಂಡ್ ಯುನೋ ಲೌಡ್ಲಿ ಆ್ಯಂಡ್ ವಿಸಿಬಲಿ ಅಲ್ಲ ಯಾರೋ ಸುಮ್ಮನೆ ಇಟ್ಬಿಟ್ರು ಇದು ಸಾತ್ ಮಹಿನೆ ಸೇ ಹೋಲೇಕು ಆತ ಥಾಯೆ The main thing is the impression. Impression to the public. See, the CM has gone there. Yeah. The top cop is there. The top ulemas are seen with him in the jalsas, you know, in the other events. So what does the average man have to think? He who doesn't have financial knowledge, who doesn't know what really halal is when it comes to finance and investment.
ನಥಿಂಗ್ ಕ್ಯಾನ್ ಗೋ ರಾಂಗ್, ಯು ಆರ್ ಸೇಫ್ ಹಿಯರ್, ಯು ನೋ. ಹಚ್ ಕ್ಯಾಂಪ್ ಅಲ್ಲಿ ಹಾಕ್ಮೇಲೆ ಬೋಲ್ಡ್ IMA ಅಂತ ಹಾಕ್ಮೇಲೆ ಪಾಪ ಹಾಜಿಗಳು ದೇ ಗೋ ದೇರ್ ಟು ಪರ್ಚ್ ದೇರ್ ಸಿನ್ಸ್ ಅಂಡ್ ಕಮ್ ಬ್ಯಾಕ್ ಆಸ್ ನ್ಯೂ ಬೋನ್ಸ್. ಅವ್ರಿಗೆ ಏನು ಇಂಪ್ರೆಷನ್ ಸಿಗತ್ತೆ ಹೇಳಿ, ಫತ್ವಾಗಿಂದ ಜೋರು ಎಂಬ್ಲೋಸನ್ ಮಾಡಂಗೆ ಆಯ್ತಲ್ಲ ರವಿ. ಅದು ಎಷ್ಟು ಸಿ ಹೌ ದೇ ಹ್ಯಾವ್ ಮಿಸ್ಲೆಡ್ ದ ಪೀಪಲ್ ಸಿಸ್ಟಮ್ಯಾಟಿಕಲಿ, ಯು ನೋ. ಇನ್ ದಿಸ್ ದೇರ್ ಇಸ್ ಡೆಫಿನೆಟ್ಲಿ ಎ ಕಾನ್ಸ್ಪಿರಸಿ ಆಫ್ ದ ಪಾಲಿಟಿಷಿಯನ್ ಹೂ ಇಸ್ ಬೀಯಿಂಗ್ ನೇಮ್ಡ್. ಹಿ ಶುಡ್ ಕಂಪ್ಲೀನ್, ಹಿ ಮೇಡ್ ಎಸ್ಕೇಪ್ ಹಿಯರ್. ಬಟ್ ಆಸ್ ಅ ಮ್ಯಾನ್ ಹೂ ಇಸ್ ಅ ಬಿಲೀವರ್ ಇನ್ ಗಾಡ್, ಐ ಬಿಲೀವ್ ಇನ್ ದ ಎಸ್ಕಾಟಾಲಜಿ ಆಫ್ ಇಸ್ಲಾಮ್. ಸಚ್ ಪೀಪಲ್ ವಿಲ್ ಬರ್ನ್ ಇನ್ ಹೆಲ್ ಫಾರ್ ಅಲೋವಿಂಗ್. ನಾವು ಈಗ ನೀವೆಲ್ಲ ಮಾತಾಡ್ತಿರೋದಕ್ಕೆ ಈಗ ಈ ತರಹದ ನಿಮ್ ತರ ಒಂದು ಮಾಡರ್ನ್ ಇದಿರುವಂತ ಇವತ್ತು ಸೊಸೈಟಿ ಬಗ್ಗೆ ಇರುವಂತವ್ರು, ಎಕನಾಮಿಕ್ಸ್ ಬಗ್ಗೆ ಗೊತ್ತಿರುವಂತವ್ರು, ಯಾಕೆ ಲೀಡರ್ಶಿಪ್ ಕೊಡೋದಿಕ್ಕೆ ಆಗ್ತಾ ಇಲ್ಲ? ನೇರವಾಗಿ ಇಲ್ಲ. ಇಫ್ ಐ ಹ್ಯಾವ್ ಟು ಕನ್ ಯು ನೋ, you are such a man with such unimpeachable credentials in the public life. Now you contest madidaga 100 or janaga nan helde, everybody agreed that you are a transparent man, clean as a milk and fantastic anta helidru. Nimge yak kota akilla Ravi, ni dud kottilla antalwa, dud kodta nimgo aagta idru ಅಷ್ಟೇ. ನಮಗೂ ಪ್ರಾಬ್ಲಮ್ಮು. 50-60 crores ಕೊಟ್ಬಿಟ್ಟು ನೀವು MLA ನಿಂತ್ಕೊಂಡ ಮೇಲೆ ನಾನು ನೀವು ನಿಂತ್ಕೊಂಡ್ರೆ, ಇಫ್ ಐ ಆಮ್ ಏಬಲ್ ಟು ಗಾರ್ನರ್ 50 crore rupees, ಐ ವಿಲ್ ವಾಂಟ್ ಇಟ್ ಬ್ಯಾಕ್ ಅಲ್ವಾ? ಐ ಡೋಂಟ್ ವಾಂಟ್ ಟು ಬಿಕಮ್ ಲೈಕ್ ದಿಸ್ ಪಾಲಿಟಿಷಿಯನ್ಸ್. ಇಫ್ ಐ ಕಾಂಟ್ ಡು ಗುಡ್, ಐ ವಿಲ್ ನಾಟ್ ಡು ಬ್ಯಾಡ್. ಐ ವಿಲ್ ಡೂ ಗುಡ್ ಇನ್ ವಾಟ್ ಎವರ್ ಲಿಮಿಟೆಡ್ ವೇ ವಿಚ್ ಐ ಆಮ್ ಡೂಯಿಂಗ್, ವಿಚ್ ಐ ವಿಲ್ ಕೀಪ್ ಡೂಯಿಂಗ್. ಯು ನೋ ದ ಸಿಸ್ಟಮ್ ಅಲ್ವಾ, ಹೌ ಬ್ಯಾಡ್ ಇಟ್ ಈಸ್, ಹೌ ಡರ್ಟಿ ಅಂಡ್ ರಾಟನ್ ಇಟ್ ಈಸ್ ಅಂತ. ನೌ ಎವ್ರಿಥಿಂಗ್ ಇಸ್ ಹ್ಯಾಪನ್ ಸರ್, ಪೀಪಲ್ ಗಾಟ್ ಟು ನೋ ದಟ್ ಕಿ ಯೇ ಬಂದಾ ಪೈಸಾ ಲೇಕೆ ಭಾಗ್ ಗಯಾ. अभी प्रॉब्लम थोड़ा हिंदी में बात करेंगे क्योंकि ज़्यादातर इन्वेस्टर जो है वो हिंदी ज़्यादा समझते हैं. तो अब सोल्यूशन आप बताओ सर कि अभी क्या होगा, क्योंकि रूमर ये है, पीपल आर थिंकिंग लाइक बॉलीवुड स्टार, लाइक ही विल कम लाइक सलमान खान, ही विल ओपन द शटर, टेल एवरीबॉडी कम आई विल गिव यू मनी. दैट इज नॉट गोइंग टू हैपन. ऐसा होगा नहीं. तो अब सर होगा क्या और इन्वेस्टर को क्या करना चाहिए, आप उस पर समरी बताओ. मैं इतना फ्लाइट नहीं हूँ, मैं इंटरप्रेट करूंगा सर. यार खान और समवन एल्स कैन प्रॉब्ली से दैट एंड ही विल आई विल आल्सो गिव दिस चिप बिकॉज़ हमारे नरेंद्र कुमार हु इज आवर हमारा लंचमुक्त कर्नाटक का जॉइंट सेक्रेटरी, वो एम्बिडेंट, इंजाज, आला, अजमेरा, ये सारा कंपनियों का फॉलोअप कर रहे हैं. उनके वो ये ऐसा कैसा चलता है अगले दिनों में, वो पुलिस कंप्लेंट्स अभी हुआ है. पुलिस कंप्लेंट्स के बाद पुलिस वो जो क्या इन्वेस्टिगेशन करने के बाद ये पॉन्जी स्कीम बोल के गवर्नमेंट को लेटर लिखता है. किसको? डीसी को. डीसी इसके बाद रेवेन्यू डिपार्टमेंट, वो आल्सो इज आल्सो रेवेन्यू ऑफिसर, रेवेन्यू डिपार्टमेंट प्रिंसिपल सेक्रेटरी को लिखता है. उसके बाद आफ्टर सीइंग ऑल दिस थिंग्स, रेवेन्यू सेक्रेटरी विल अपॉइंट ए रिकवरी ऑफिसर, रिकवरिंग ऑल द असेट्स एंड प्रॉपर्टीज, मनी, कैश एंड एवरीथिंग ऑफ द कंपनी, बेनामीज एंड एवरीथिंग. रिकवरी ऑफिसर उसके बाद पब्लिश करता है एक एडवर्टाइजमेंट, ओवर ऑल द इन्वेस्टर्स प्लीज कम एंड क्लेम अन्नो तरह के क्लेम फॉर्म. सो अदाद मेले आ क्लेम फॉर्म ना इल्ली एसी इदरल्ली ತಗೊಳ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಇದ್ರಲ್ಲಿ. ಆ ಫಾರ್ಮ್ ಅಲ್ಲಿ ನೀವು ಹಿಂದೆ ಪಿಚರೆ ಕ್ಯಾ ದೇತಾ ಹೈ ಸರ್ಟಿಫಿಕೇಟ್ ನಾ ಜೋ ಭೀ ದೇ ಹೈ ಡಾಕ್ಯುಮೆಂಟ್ಸ್ ಅಲ್ಲೇ ಉಸ್ಕೆ ಸಾಥ್ ಆಪ್ ದೇನಾ ಪಡ್ತಾ ಹೈ ಉಸ್ಕೆ ವೋ ಕ್ಲೇಮ್ ಫಾರ್ಮ್ ಮೇ ದೇನೆ ಕಾ ಬಾದ್ ಔರ್ ರಿಕವರಿಂಗ್ ಆಫೀಸರ್ ವಿಲ್ ಫೈಲ್ ಎ ಸ್ಪೆಷಲ್ ಕೇಸ್ ಇನ್ ಫೈಲ್ ಎ ಕೇಸ್ ಇನ್ ಸ್ಪೆಷಲ್ ಕೋರ್ಟ್ ವಿಚ್ ಹ್ಯಾಸ್ ಕಂಟ್ರೋಲ್ ಓವರ್ ಆಲ್ ದೀಸ್ ಅಸೆಟ್ಸ್. ಉಸ್ಕೆ ಬಾದ್ ಒನ್ ಇಯರ್ ಟೂ ಇಯರ್ ವೋ ಚಲ್ತಾ ಹೈ ಉಸ್ಕೆ ಕ್ಯಾ ಬಹುತ್ ಪ್ರಾಪರ್ಟೀಸ್ ಕ್ಯಾ ಡೆಡಿಕೇಶನ್ ಮೇ ಹೋಗಾ, ಲೋನ್ ಮೇ ಹೋಗಾ, ಐಸಾ ಹೋಗಾ. ಉಸ್ಕೆ ಪೂರಕ್ಕೆ ಪೂರ ಕ್ಲಿಯರ್ ಕರ್ನೆ ಕಾ ಬಾದ್ ಪೈಸಾ ಲೇಕೆ ಉಸ್ಕೆ ಬಾದ್ ಕ್ಯಾ ರಿಕವರಿ ಆಫೀಸರ್ ಡಿಸ್ಟ್ರಿಬ್ಯೂಟ್ಸ್ ದ ಮನಿ. ಬಟ್ ದ ಸ್ಯಾಡ್ ಥಿಂಗ್ ಈಸ್ ಸಿನ್ಸ್ 2004 ಇನ್ ಕರ್ನಾಟಕ 2003 or 2 ಮೇ ಕರ್ನಾಟಕ ಮೇ ವಿನ್ ಶಾಸ್ತ್ರಿ ಕಾ ಬಡಾ ಐಸಾ ಈ ಪಾನ್ಸಿ ಸ್ಕೀಮ್ ಹುವಾ. ಉಸ್ಮೇ ಬಹುತ್ ಲೋಗ್ ಪೈಸಾ ಡಾಲ್, ಐಸೆ 24 ಉಸ್ಕೆ ಇತ್ಲಾ ಇತ್ನಾ 30-40-50% ನಹೀ ಥಾ, 24-30% ಥಾ ವೋ ಕ್ಯಾ ರೆವೆನ್ಯೂ, ಸಾರಿ ಇಂಟ್ರೆಸ್ಟ್. इसमें ये बहुत सारी कंपनी में एम्बिडेंट में 60-70% पर आना एंड यू इन्वेस्ट 1 lakh इन 6 months यू विल गेट 1,60,000 120% इन सम दिस आल्सो अल्ला अल्ला ऐसा वन खेली रवि ना वन सॉरी टू इंटरप्ट यू ಈಗ ಯೂನ್ಗೆ ಐಎಂಎ ಐ ಯೂನ್ ಐಎಂಎಗೆ ಅಂಡರ್ ವಾಟ್ ಸೆಕ್ಷನ್ಸ್ ಹ್ಯಾವ್ ದೇ ಫೈಲ್ ಕೇಸ್ ಅಗೇನ್ಸ್ಟ್ ಆಸ್ ಐ ನೋ ಕರೆಕ್ಟ್ ಇಫ್ ಯು ನೋ ಬ್ರೀಚ್ ಆಫ್ ಪ್ರೆಸ್ 420 ಇದೆ ಅಲ್ವಾ ಕೆಪಿಐಟಿ ಮಾಡಿದ್ದಾರಾ ಇನ್ನು ಮಾಡಿಲ್ಲ ಇನ್ನು ಬಂದಿಲ್ಲ ಎಫೆಕ್ಟ್ ಆಗಿಲ್ಲ ಇನ್ನು ಕರ್ನಾಟಕದಲ್ಲಿ ಅದು ನಮ್ಮ ನರೇಂದ್ರ ಎಫೆಕ್ಟ್ ಇದೆ ಅದು ಆರ್ಡಿನೆನ್ಸ್ ಆರ್ಡಿನೆನ್ಸ್ ಅದೇ ಆರ್ಡಿನೆನ್ಸ್ ಇನ್ನು ಸ್ಪೆಷಲ್ ಕೋರ್ಟ್ಸ್ ಏನೋ ಮಾಡಬೇಕು ಮಾಡಿಲ್ಲ ನಾವು ಕ್ಯಾ ಹೋತೆ ಗವರ್ನಮೆಂಟ್ ಬಹುತ್ ಧೀರೆ ಸೆ ಚಲತಾ ಕೋಯಿ ನಹೀ ಪೂಚೆ ತೋ
काम क्यों करता है? हमारा लोग बहुत जाके पूछ रहा है ये क्यों नहीं चल रहा है, वो क्या एम्बिडेंट में वो एक रेवेन्यू ऑफिस है क्या, मल्टी स्टोरी बिल्डिंग से ये क्या ये 1.5 किलोमीटर होता है एसी का ऑफिस, 1.5 महीना हुआ वही फाइल नहीं आए, 1.5 किलोमीटर का ऑफिस हो 1.5 महीना हुआ फाइल नहीं आए। इसलिए हम क्या बोल रहे हैं, सिंस 2004 मेनी केसेस 2004 So, Agagi, now what we are asking the people is, you come and form a committee or an organization. Actually, one IRS officer, a senior IRS officer told me, you form a committee for this, because I told them that, yeah, because of that committees only, we have so many committees with us in Panchamukta Karnataka, because of that only we are able to get some movement in the system. So, what I am asking these people is, you come to us, Lanchamukta Karnataka or Sharyar or anybody, form a committee and you start following up. Then only this process speed up. Sir, kuch log bol rahe hain lawyer PIL file karke. PIL is a different thing. And then put a case of the KPIL. So that will also speed up? It may not. We don't know. But actually, this is without the aid of the PIL, there is a system now. There is a process now. Even if the process is followed, you get your money back. So PLC kya hota hai? Justice hota hai. Kya vice justice? Criminals ko punishment milta hai. Our police can make a probably do a better investigation. Ye investigation bhi nahi. Isme do hai. Ek SAT ka investigation. Isme there are two things. One is investigation on the crime done, and another one is giving money back to the investors or the depositors. There are two separate things. वो इन्वेस्टिगेशन का बारे में वी नो बिकॉज इवन मेनी पीपल चार्ल शोब्राज वाज प्रोबब्ली इन टुडेस कोर्ट सिस्टम एंड टुडेस क्रिमिनल जस्टिस सिस्टम यू वुड हैव बीन प्रोबब्ली वॉकिंग फ्रीली सो वी हैव सच काइंड ऑफ सिस्टम सो बट दिस सिस्टम व्हाट एवर द एसेट रिकवरिंग ऑफिसर ऑक्शनिंग द प्रॉपर्टी कलेक्टिंग द मनी एंड डिपॉजिटिंग इन कोर्ट अकाउंट एंड देन आस्किंग फॉर द पीपल टू क्लेम द मनी and how many members are there and then distribute that money. This can happen without PIL or anything. So for this to happen, people should collectively fight. What we are seeing in many other cases is, as I said earlier, people are not united. And right now we are Lakshmukta Karnataka Vedike with this lot of victims. We are fighting and we are trying to speed up the process, but it may not happen when people stop coming, and it also involves lot of resources also, both monetary resources and human resources. Most of the times, it's human resources. Some people should have faith in it that the justice will be done and we will get our money back, and they need to keep on working on it. So this is the process. The DC police will write to the DC saying that there has been a crime has been done and people were cheated and 420 so and so, and then the DC will write to the revenue officer. Revenue department will appoint a special court, also special recovery officer. Recovery officer will start both actioning and also collecting the claim forms. And then once there will be many claims will be probably bogus also. It has to be scrutinized, and that also takes time. So once it is scrutinized and proportionately the money, whatever the money that is left in that particular case will be distributed. This is the whole process. And as I said, in this process, we need help of Sharyar and also Saif Ahmed, because these are the community leaders living in Bangalore, and because many people, many victims have already approached them. And no, even neither Sharyar Khan nor Saif or even Kumar Swami Siddaramaiah cannot give money, whatever the people invested. It is not 1,000 or 2,000 or even 10 lakhs or 1 crore. It runs into thousands of crores. So for this, only the government also cannot give, because then other people who are not invested, they will start asking money. Why are you giving? These people, they went and invested in private company. And how can government compensate that? Because government had nothing to do with this crime.
So government had a lot of things to do with this crime, but not nothing to do with the whatever that has happened at this point of time, because it let the crime to continue. When yes. It didn't stop. Government failed in that. Even police department failed in that. Revenue department, IT department, even ED failed in this closing down this operation. But the government, whatever, the only thing that is left to the government right now is to auction the properties, seize the properties and distribute the money, and it takes a while. Yeah, how many years it can take? If thousands of people, already 45,000 people have filed the cases, at least 1,000 people come at least 1 week to fight for this cause, probably in 1 year or 2 years. If only if 20 people or 100 people or 500 people keep asking, once in a while we do a dharna at town hall, this may go on 3, 4, 5 years. Even if that doesn't happen, never. So at least this is what the history. Force has to come to force has to come. All these 45,000 people or 40,000 people, at least once in a while, at least once in a month, minimum 1,000 people should be there at the revenue Kandaya Bhavan, that's what we call the revenue office, and our town hall. And then we should ask the government officials to come there and give us the progress report. That will they will come only if there is they are threatened. They are threatened in a good way and because their numbers. Because these people may go on sit on road. That will ensure. How many people already joined with you for IMA? For IMA, so far only 150 people. Okay. But ambulance, more than 500 people came to one of the dharna. That day, I called up the AC, Assistant Commissioner, to come and address the public and give the status report. He was busy with something else. So he deputed Tahsildar. Tahsildar is not a small officer. So Tahsildar came and he, for half an hour, he gave step by step whatever that's been happening in the process. So because 500 people were there. In IMA, so far, nobody has come. At least nobody in the sense we cannot say that. Even very few people have visited Sharyar. I mean, probably 50 or 100, less than 100. Starting. Any number you want to give, sir, to people can contact? Yeah, there are two numbers, 8842-7730. This is our Luncham Muska Karnataka Manavedike helpline number. Another one is our deputed joint secretary, 9108-457205. 9108-457205. If a WhatsApp message is sent to this number, we will add it to the group. So there are already thousands of people in our network. They are the victims of Injaz, Ala, Ajmira, Marganali, Ambedent. But IMA also, there are probably 50-100 people, but number has to increase. Then only these people, otherwise justice won't be done. This is the reality. I wanted to ask a question to Mr. Ravi. This KPID Act is very powerful, but I heard, I believe, the Revenue Minister making a thing that statement a few days back that they felt the IMA, when RBI made a complaint, it is not coming under KPID Act because of the profit and loss provision he had put in the contract, that these are partners in my business, they have not taken deposit. So, will this now be shown that it is a Ponzi? Whatever the question that you asked, Naren has been talking with the revenue department. Yes, some updates. See, KPID Act has been invoked in most of the companies. IMA abhi tak nahi hua hai because IMA is very fresh now. Okay. There is another act which has been enacted as an ordinance by the central government called BUDS Act, Unregulated Deposit Schemes. Unregulated Deposit Schemes takes care of the partnership clauses. See, partnership, what happens is, even if you are an LLP, you have to register your partners. You will have to tell the government that these are my partners now. Yeah. As far as the partnership for the IMA goes, they have registered only 180 people as partners. Out of 45,000 people. That's all. Officially. So the remaining people who have not been made as a partner, they will surely come as a depositor. They will become depositors. I was told that they have formed a cooperative society, some kind of a cooperative society. This comes under even Cooperative Act also. Unregulated deposit scheme. There is this new enactment. Yes. Actually, it is binding on the state government to do that. I had went to the High Court, spoke to Registrar General. He said, you file a case, we will form the special court. The government is supposed to form the special cooperative court. Society was formed only recently. That was another way to the unregulated ordinance takes care of the cooperative societies also. Anything which is not regulated,
which has not been taken permission by RBI or SEBI or one of these governments. It's very clear that these are all banned unless you have XYZ 1, 2, 3, 4. And none of these will stand through in the court of law. So frankly speaking, if the government amends KPID Act as per the requirement of, I mean, as per the requirement by the BUDS Acts or implements that BUDS Act itself, most of the people, सब लोगों को पैसा आ जाना चाहिए. उम्मीद नहीं आ जाना चाहिए प्रोवाइडेड रवि भाई जो बोले हैं कि विल हैव टू फॉलो द प्रोसीजर्स एक्स वाई जी, लोग आना है, हजारों की तादाद में जुड़ना है, तो पैसा जरूर आएगा. अगर सीज किया हुआ होगा तो अगर पैसा सीज किया गया होगा तो आएगा. और एक बात है, बीयूडीएस एक्ट में 180 डेज का टाइम दिया गया है स्पेशल कोर्ट को फैसला सुनाने के लिए. 180 दिन का टाइम दिया है. केपीआईडी एक्ट के तहत एक साल का टाइम देते हैं. अब वो थोड़ा इधर उधर डिले हो सकता है, लेकिन अगर फॉलो करें तो जैसे हम लोग अभी बहुत केसेस में हुआ है एक साल का ही हुआ. एक बात मुझे बताइए आप, क्योंकि आप बिल्कुल इसके फील्ड में है, सिपाही है, वो 180 दिन का जो 180 डेज का जो केपीआईडी में है या ऑर्डिनेंस में है, India ka system, that is a relief, you know, it doesn't take the criminal procedure court because that takes a long time, this immediately give relief. Hamari India ki courts aise hain ki koi ja ke kar dega ki KPID ko challenge kar unko sunega to fir wo appeal ko chala jayega. KPID act mein aur BUDS act mein dono mein very clearly mention kiya gaya hai ki anything related to this, even if it is under section of something else also, जैसे CRPC में आएगा और KPID का act जैसे invoke किया जाएगा, तैसे सारे cases इस special court को transfer कर दिए जाएंगे. अपील का provision नहीं है? अपील का कोई provision नहीं है. नहीं है? नहीं है. के the, अगर आपने PIL file किया है, तो PIL में High Court can only direct you to fasten it up or take particular stances. लेकिन जो law है, वो law है. वो law के तहत ही होना चाहिए. और उसमें कोई रास्ता नहीं है. अगर लोग आएंगे तो जल्दी हो जाएगा. हम लोग भी बहुत सालों से देख रहे हैं. मैं आपके चैनल और आपके जो करने में आपको ये भी अपील करूंगा कि सिर्फ विक्टिम्स ही नहीं, सोसाइटी रिस्पॉन्सिबिलिटी, दूसरे भी लोग उनका सहयोग करें, तादाद में आए सपोर्ट, क्योंकि वो हमारे हिस्से कौन का ऑर्गेनाइजेशन हमने हमने 3 दिन पहले इफ्तिखार भाई जो यहाँ के मुफ्ती हैं, बड़े मुफ्ती हैं, उनसे मुलाकात की थी. आधा घंटे बात भी किया था. उन्होंने कहा कि हम आपको मदद करेंगे. उनसे कहा गया था कि ये जो IMA का मसला, अब ये इंडिविजुअल निजी मामला नहीं रह गया है, अब ये कौम का मसला हो गया है. सर, आप पहले हम लोग मुफ्ती साहब के पास जाते थे तो बोलते नहीं नहीं नहीं, हम बयान में अनाउंस नहीं कर सकते क्योंकि ये निजी मामला है, अब ये कौम का मामला हो गया है. तो अब सब लोगों का मामला नहीं है सर, देश का मामला है. देश का भी मामला है. मैं आप मेरे भाई फरहान साहब के चैनल से मैं इनको इन हम लोग कह रहे हैं कि आपने डायरेक्टली मुफ्ती को भी कह रहे हैं कि आपने कुछ डायरेक्टली नहीं किया, कंप्लेसेंसी हो गई होगी इनमें, जो भी होगी, आप आके खड़े हैं ना इनके साथ. हाँ, वो जरूरी है. आके खड़े ना आप. और एक बात है, जो भाई कई सारी कंपनियां अभी भी डिपॉजिट ली हुई हैं, वो और ले रही हैं, एनीथिंग आफ्टर 21st of February 2019, मतलब 3 महीने से 4 महीने से, कोई भी आदमी डिपॉजिट लेना इलेजिटमेट इलीगल हो गया है एज पर द ऑर्डिनेंस, लेकिन फिर भी लोग ले रहे हैं, कंटिन्यू कर रहे हैं. तो हमने उनको ये भी एक लेटर लिखा था कि आप बाकी के जो लोग पैसा लिए हुए हैं, डिपॉजिट लिए हुए हैं या डिपॉजिट दिए हुए हैं, उन सब से आपस में मिल बैठ के बात करके वो पैसा वापस ले लीजिए, वरना जब वो मामला कोर्ट तक जाएगा, पुलिस तक जाएगा, तो जो चोर है उसको जेल जाना पड़ेगा और जो पैसा दिया है उसको 2 साल रुकना पड़ेगा. उससे पहले आप लोग आपस में मिलके उसको खत्म कर दीजिए. लेकिन अभी भी उसके बारे में शायद लोगों को बताना बाकी. फरहान साहब, मैं आपके एस्टीम्ड चैनल से मैं ये अपील करता हूँ हमारे मुफ्ती साहबों को कि ये लोग जो रोड पे सड़क पे आ गए ना, अब मुझे ये भी मालूम हुआ कि ये बेचारे पाम मुफ्ती, उनकी ऐसी कोई उनका डायरेक्ट इन्वॉल्वमेंट नहीं है. अब उन्हें बेनिफिशरीज भरेगा, अब CM भी जाके बैठा है, तो इनको अब तुम इनको क्या ब्लेम करते हैं. कम से कम अब उसे रिडीम करने के लिए जो विक्टिम्स हैं, यू नो, उनके साथ आके खड़े. एंड सिर्फ मुफ्तीज नहीं, सिविल सोसाइटी के मेंबर्स, हम सब लोग और जितने भी लोग हैं आके इनके साथ सॉलिडारिटी दिखाएं, क्योंकि दे आर आवर सिस्टम, दे आर पार्ट ऑफ आवर सिस्टम, दे आर नॉट यू नो आइसोलेटेड फ्रॉम अस ना, दे सफर, वी ऑल्सो सफर. तो मेरा ये आपके चैनल के तो ये भी अपील है कि सिविल सोसाइटी के मेंबर्स, रिस्पॉन्सिबल सिटीजन्स और हमारे एसटी मुफ्तीज, पॉलिटिकल लीडर्स का मैं कुछ नहीं कहता,
क्योंकि उनके ऊपर दाग यू नो देर इज एलिगेशन अगेंस्ट देम यू नो दे हैव टू कम क्लीन आई बिलीव द ड्यू प्रोसेस ऑफ द लॉ हैज टू बी फॉलोड एंड आई बिलीव आई एम रेडी टू बिलीव दैट दे आर इनोसेंट अंटिल अनलेस एंड अंटिल प्रूवन गिल्टी बट देर इज अ क्लाउड देर इज अ निंबस ऑफ डाउट अगेंस्ट देम हैविंग सेड दैट यू नो आवर रेस्पॉन्सिबल क्लर्जी मुफ्ती सिविल सब भी आके इनका साथ देना चाहिए जैसे मेरे भाई रवि भाई ने कहा है कि जस्टिस एक्सपीडिशियसली हो जाएगी वरना डिले हो जाएगा ಈಗ ಇನ್ನೊಂದು ವಿಚಾರ ಹೇಳ್ಬೇಕು ಅನ್ಕೊಂಡಿದ್ದು ಸರಿ ಈಗ ಇದು ಕೇವಲ ಏನು ಈಗ ಇನ್ವೆಸ್ಟ್ ಮಾಡಿರುವಂತ ವಿಕ್ಟಿಮ್ಸ್ ಅಷ್ಟೇ ಅಲ್ಲ ಕೇವಲ ಮುಸಲ್ಮಾನ್ ಅಷ್ಟೇ ಅಲ್ಲ ಎಲ್ರಿಗೂ ಬೇರೆ ಎಲ್ರಿಗೂ ಆಗ್ಲೇ ಸೈಫ್ ಅಹ್ಮದ್ ಅವ್ರು ಹೇಳ್ತಿದ್ದಾಗೆ ಆನ್ಯುಯಲ್ 12% ಅಥವಾ 15% ಗಿಂತ ಜಾಸ್ತಿ ಬರುವಂತ ಯಾವ ಸ್ಕೀಮೂ ನಮ್ಮಲ್ಲಿ ಇಲ್ಲ ಜನ ಅದಕ್ಕಿಂತ ಜಾಸ್ತಿ ತಿಂಗಳಿಗೆ 1% ಕೊಟ್ರೆ ಮ್ಯಾಕ್ಸಿಮಮ್ ಯಾರಾದ್ರೂ ನ್ಯಾಯವಾಗಿ ಬಿಸ್ನೆಸ್ ಮಾಡಿರುವಂತವ್ರು ನೀವು ಅದನ್ನ ಇಂಟ್ರೆಸ್ಟ್ ಆದ್ರೂ ಅನ್ಕೊಳ್ಳಿ ಪ್ರಾಫಿಟ್ ಶೇರಿಂಗ್ ಆದ್ರೂ ಅನ್ಕೊಳ್ಳಿ ನೀವು ಅದನ್ನ ಕೆಲವೊಬ್ರು ಏ ನಮ್ದು 100% ಅಲ್ಲ ಇದು ಇಂಟ್ರೆಸ್ಟ್ ಅಲ್ಲ ದಿಸ್ ಇಸ್ ಪ್ರಾಫಿಟ್ ಅಂತಾರೆ ಅದಾದ್ರೂ ಸರಿ ಅವ್ನು 1% ಗಿಂತ ಜಾಸ್ತಿ ಕೊಡ್ತಾ ಇದ್ದಾನೆ ಅಂದ್ರೆ ಅದೊಂಥರ ಪಾಲ್ಸಿ ಸ್ಕೀಮ್ ಮೋರ್ ಅಂಡ್ ಮೋರ್ ಪೀಪಲ್ ಕಮಾಂಡ್ ಡಿಪಾಸಿಟ್ ಅವರು ಅದನ್ನ ಐ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರಿಗೆ ವಾಪಸ್ ಕೊಡ್ತಾರೆ ಇನ್ನೊಂದಷ್ಟು ಜನ ಬಂದ್ರೆ ಬರ್ತಾರೆ ಕೊನೆಯಲ್ಲಿ ಯಾವ ಬಕ್ರಾಗಳು ನಿಂತೋದಾಗ ಇವ್ ದೊಡ್ಡ ಬಕ್ರಾಗಳು ಇಲ್ಲ ಹಾಗಾಗಿ ದಯವಿಟ್ಟು ಈಗ್ಲೂ ಈಗಾಗಲೇ ನಮ್ಮ ನರೇನ್ ಹೇಳಿದಾಗೆ ಲಾಟ್ ಆಫ್ ಪೀಪಲ್ ಆರ್ ಸ್ಟಿಲ್ ಇನ್ವೆಸ್ಟಿಂಗ್ ದಯವಿಟ್ಟು ಆ ತರಕ್ಕೆ ಮಾಡಬೇಡಿ ನಿಮ್ಗೆ ಇನ್ನು ಕೆಲವೊಂದು ತರದಲ್ಲಿ ನಿಮ್ಗೆ ರಿಲೀಜಿಯಸ್ಲಿ ಕೆಲವೊಂದನ್ನ ಫಾಲೋ ಮಾಡಕ್ ಆಗಲ್ಲ ಅಂದ್ರೂ ನೀವು ಬ್ಯಾಂಕ್ ಅಲ್ಲಿ ಯಾವ್ದಾರು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಏನ್ ಫಿಕ್ಸೆಡ್ ಡಿಪಾಸಿಟ್ ಆದ್ರೂ ಅಥವಾ ಏನಾದ್ರೂ ಕರೆಂಟ್ ಅಕೌಂಟ್ ಅಲ್ಲ ಕರೆಕ್ಟ್ ಎಕ್ಸಾಕ್ಟ್ಲಿ ಕರೆಂಟ್ ಅಕೌಂಟ್ ಅಲ್ಲಿ ಹಾಕಿ ನಿಮ್ಗೆ ಬಡ್ಡಿ ಬರೋದಿಲ್ಲ ಅಕಸ್ಮಾತ್ ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ಇದೆಯಾ ಅಥವಾ ನಿಮ್ದು ಎಸ್ ಬಿ ಇದೆಯಾ ಎಸ್ ಬಿ ಇದ್ರೆ ಬಡ್ಡಿ ಬರ್ತಾ ಇದೆಯಾ ಅದು ಹರಾಮ ಹಂಚಿ ಹಣನ ಬಡವರಿಗೆ ಕಾಯ್ತಾ ಇರ್ತಾರೆ ಹಂಚಿ ಅದೇನು ಯಾರೋ ನಿಮ್ಗೆ ಅದು ರಿಲೀಜಿಯಸ್ಲಿ ಹಂಚಬೇಕು ಅಂತೇನಿಲ್ಲ ಹಾಗಾಗಿ ಏನೋ ಒಟ್ಟಿನಲ್ಲಿ ಕರೆಂಟ್ ಅಕೌಂಟ್ ಇವೇನಾದ್ರು ಮಾಡಿ ಈ ತರಕ್ಕೆ ಯೂಸ್ ಮಾಡೋದ್ರಿಂದ ಏನಾಗ್ತದೆ ಯಾಕೆ ವೈ ವಿ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಇಸ್ ಟೂ ಆಸ್ಪೆಕ್ಟ್ಸ್ ಒನ್ ಈಸ್ ಕಮ್ಯುನಿಟಿ ಸಫರಿಂಗ್ ಎರಡನೇದು ದಿಸ್ ಈಸ್ ಡಿಸ್ಟ್ರಾಯಿಂಗ್ ಅವರ್ ಸಿಸ್ಟಮ್ ಒಂಥರ ಕರಪ್ಷನ್ ಈ ತರ ಮಾಡೋರೆಲ್ಲರೂ ದೇ ಬ್ರೈಬ್ ಆಫೀಸರ್ಸ್ ದೇ ಬ್ರೈಬ್ ಪಾಲಿಟಿಷಿಯನ್ಸ್ ಅಂಡ್ ದೇ ಇಂಟರ್ನ್ ಬ್ರೈಬ್ ಪೀಪಲ್ ಸೊ ಇದೇನಾಗ್ಬಿಡಿದೆ ವಿಶಿಯಸ್ ಸೈಕಲ್ ಆಗ್ಬಿಡಿದೆ ಹಾಗಾಗಿ ಇದು ನಿಲ್ಬೇಕು ಆಂಬಿಡೆಂಟ್ ವಿಚಾರದಲ್ಲೂ ನಾವು ಅದೇ ಕಾರಣಕ್ಕೆ ತಗೊಂಡಿದ್ ಬಿಕಾಸ್ ದಿಸ್ ದಟ್ ಗೈ ಈ ಸೆಡ್ ಈ ಹ್ಯಾಡ್ ಗಿವನ್ ಮನಿ ಟು ಲಾಟ್ ಆಫ್ ಪೊಲಿಟಿಷಿಯನ್ ಸಿಟಿಂಗ್ ಸಿಟಿಂಗ್ ಮಿನಿಸ್ಟರ್ಸ್ ಅಂಡ್ ಸಿಟಿಂಗ್ ಎಂ ಎಲ್ ಎಸ್ ಅಂಡ್ ವಾಟ್ ವಿಲ್ ಹ್ಯಾಪನ್ ಅಂಡ್ ಈ ಇದ್ರಲ್ಲೂ ಈಗ ಐಎಂಎ ಇದ್ರಲ್ಲೂ ಇಫ್ ಯು ಹ್ಯಾಡ್ ಫಂಡೆಡ್ ಸರ್ಟನ್ ಕ್ಯಾಂಡಿಡೇಟ್ಸ್ ಅದೇ ಅವ್ರು ಯಾಕೆ ಅಷ್ಟೆಲ್ಲ ಏನಕ್ಕೆ ಬೇಕು 70 lakhs ಇರುವಂತದ್ದು ವೈ ವುಡ್ ದಿ ಫಂಡ್ ಕ್ಲೋಸ್ ಟುಗೆದರ್ ಟು ಕ್ಯಾಂಡಿಡೇಟ್ ಬಿಕಾಸ್ ಟು ಬ್ರೈಬ್ ವೋಟರ್ಸ್ ಇದೇನ್ ಮಾಡುತ್ತೆ ಅಂತಿಮವಾಗಿ ಇಲ್ಲಿ ನ್ಯಾಯ ಸಿಗಲ್ಲ ಈ ತರದ್ದು ಆಗ್ತಾ ಇರುತ್ತೆ ಈಗ ನಮ್ಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಆಂಬಿಡೆಂಟ್ ಅಲ್ಲಿ ಇಷ್ಟ ಆದ್ರೂ ಐಎಂಎದಲ್ಲಿ ಇಷ್ಟ ಆದ್ರು ಅಂದ್ರೆ ಬಿಕಾಸ್ ಅಪತಿ ಏನು ಸಿಸ್ಟಮ್ ಅಲ್ಲಿ ಒಂದು ಈ ಆಫೀಸರ್ಸ್ ಸರಿಯಾಗಿ ಕೆಲಸ ಮಾಡಲ್ಲ ಜುಡಿಷಿಯರಿ ಸಿಸ್ಟಮ್ ಕೆಲಸ ಮಾಡಲ್ಲ ಆ ಎಕ್ಸಿಕ್ಯೂಟಿವ್ ಮೇಲೆ ಜುಡಿಷಿಯರ್ ಮೇಲೆ ಒಂದ್ ರೀತಿ ಕಣ್ಣಿಡಬೇಕಾಗಿರುವಂತಹ ಏನ್ ನಮ್ಮ ಲೆಜಿಸ್ಲೇಟಿವ್ ಇದೆ ಅದು ಇಟ್ಸ್ ಇಟ್ಸ್ ದ ಮೋಸ್ಟ್ ಕರಪ್ಟ್ ಪೀಪಲ್ ಟುಡೇ ವಿ ಆರ್ ಸೆಂಡಿಂಗ್ ಕರಪ್ಟ್ ಪೀಪಲ್ ಅವೆಲ್ಲ ನಿಲ್ಬೇಕು ಅನ್ನೋ ಕಾರಣಕ್ಕಾಗಿ ಹಾಗಾಗಿ ನೀವು ಅಷ್ಟೇ ಮುಂದಿನ ದಿನಗಳಲ್ಲಿ ಪೀಪಲ್ ಲೈಕ್ ಯು ಶುಡ್ ಕಮ್ ಫಾರ್ವರ್ಡ್ ಅಂಡ್ ಸ್ಪೀಕ್ ಮೋರ್ ಅಂಡ್ ಮೋರ್ ಅಬೌಟ್ ಮಾಡರ್ನ್ ಎಕನಾಮಿಕ್ಸ್ ಎಕಾನಮಿ ಬಗ್ಗೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಬಗ್ಗೆ ವೆದರ್ ವಾಟ್ ಎವರ್ ಇದು ಅಷ್ಟೇ ನೀವು ಅದು ಹರಾಮ್ ಆಗಿರ್ಬೋದು ಹಲಾಲ್ ಆಗಿರ್ಬೋದು ಎಜುಕೇಟ್ ಆಪ್ಷನ್ಸ್ ಆಪ್ಷನ್ಸ್ ಏನಿದೆ ನೀವೊಂದು ಇನ್ವೆಸ್ಟ್ ಮಾಡುವಾಗ ನಾನು ಹೇಳೋದು ಯಾವ್ದಾದ್ರು ಒಂದು ಒಳ್ಳೆ ಜಾಗ ಒಂದು ಸೈಟ್ ತಗೊಂಡ್ಬಿಡಿ ಐ ಹೋಪ್ I hope we are joined by all our brothers and sisters, not just our Muslim community, but all our Hindu brothers and sisters, to petition the authorities to allow certain forms of recognized that will be under RBI. That's a separate thing. It may go on many years, but currently or not, what is available? There are available options. There are many options. You encourage ಮಾಡಬೇಕು ಅವರಿಗೆ ವಿಚಾರನೆ ಯಾಕೆ ಮಾತಾಡ್ತಿದೀವಿ ಅಂದ್ರೆ ಹಲಾಲ್ ಅಂತ ಬಂದಿದ್ರಿಂದ ಇಲ್ಲಂದ್ರೆ ನಾವು ಈ ವಿಚಾರನೆ ಮಾತಾಡ್ತಾ ಇರಲಿಲ್ಲ ಹಲಾಲ್ ಹರಾಮ್ ಅಂತ ಬಂದಿದ್ರಿಂದ Why would people invest in this kind of companies? Any transaction which aims at exploiting the other person, destroying the other person is haram. Whatever it is. There are a lot of options we can have in a subsequent, I'll be happy to, it will take time. But there are a lot of options right now where they can go for halal, but they should not be greedy, as you said. One thing that I want to suggest you at this point of time is now, Matarpunna committee in the Sharyar Kanu Mata Nimjotin Matarpunna, let's have a seminar. Yes, we'll have. Overall, in Irubage, one day, seminar, like 2-3 hours. Yes. What has happened historically in these cases, how people exploited them, but and what is haram and halal, and in the present current scenario, what are the options left to the people in investing and making their returns yava irli ad yav tarak aadru irli I will get some people, other experts who are also doing work in this field but you know at the same time you need to encourage people to participate in the modern economy yes ad aagilla andre because the many people are investing in real estate in stocks and shares very and well said, very so well how are they going to make profit at least their income it's a hard earned money there is
there is a halal option for everything, except one or two we have halal options. We will educate the public, and they should not be in the informal economy. They should participate. Yeah, participate in the formal economy. Yes. Yes. Formal, accountable. Accountable. And it is insured. As I said, you have the deposits, any nationalized bank or lena lady, it is insured. Yes. Even the bank closes down, government will pay you back. Yes. So, halagi. So, is there anything that you want to add? Yeah, you no. Now we can... It's conclude. See, the thing, you people are given full light on that, what we have to do by the law, because nothing else we can do. See, that only. So, after releasing this video, I have hope a lot of people will come call you and force will join you. After that, it will be ready, sir, your responsibility, guide them better. What is your business transactions with the ಮನ್ಸೂರ್ ಅಂತ ಯಾಕಂದ್ರೆ ನ್ಯಾಯ ಬೇಗ ಆಗ್ಬೇಕಲ್ವಾ? ಯಾಕಂದ್ರೆ ಎಸ್ ಐ ಟಿ ತನಿಖೆ ಮುಗಿಯೋ ತನಕ ರಿಕವರಿ ಆಫೀಸರ್ ಅಪಾಯಿಂಟ್ ಆಗೋದಿಲ್ಲ ಅಲ್ವೇ. ಎಸ್ ಐ ಟಿ ತನಿಖೆ ಬೇಗ ಮುಗಿಬೇಕು. ಆಮೇಲೆ ಜಮೀರ್ ಅಹಮದ್ ಸೋಲ್ಡ್ ಇಸ್ ಪ್ರಾಪರ್ಟಿ ಟು ಐಎಂಎ, ಅದಕ್ಕಿಂತ ಆಚೆಗೆ ಏನಾದ್ರು ಇತ್ತ, ಬೇರೆ ಬೇರೆ ಇನ್ನೇನು ಆಂಗಲ್ಸ್ ಇವೆಲ್ಲ ಬರಬೇಕು. ಇದ್ರಲ್ಲಿ ಒಂದಷ್ಟು ಜನ ಪೊಲೀಸ್ ಆಫೀಸರ್ಸ್ ಇನ್ವಾಲ್ವ್ ಆಗಿದ್ದಾರೆ ಅಂತೆಲ್ಲ ಒಂದಷ್ಟು ಇದೆ. ಇವೆಲ್ಲ ಎಸ್ ಐ ಟಿ ಬೇಗ ತನಿಖೆ ಆಗ್ಬೇಕು. ಅದರ ಜೊತೆಗೆ ನಾನು ಇನ್ನೊಂದೇನೋ ಪಾಯಿಂಟ್ ಹೇಳ್ಬೇಕು ಅನ್ಕೊಂಡೆ. ಸೆಮಿನಾರ್ ನಾವೊಂದನ್ನು ಆರ್ಗನೈಸ್ ಮಾಡ್ತೀವಿ ನಮ್ಮ ಕಡೆಯಿಂದ. ಈಗಾಗಲೇ ಹೇಳಿದಾಗೆ 8882777300 ಅಥವಾ ನಮ್ಮ ನರೇನ್ ಬಾಯ್ 9108457205 ಇದಕ್ಕೆ ಬನ್ನಿ. ಐಎಂಎನಲ್ಲಿ ಯಾರೆಲ್ಲ ಇದ್ದೀರೋ ಇದೊಂದು ಪ್ರೋಸೆಸ್ ಶುರುವಾಗುತ್ತೆ. ಆಂಬಿಡೆಂಟಲ್ ಶುರುವಾದ ಹಾಗೆ ದಯವಿಟ್ಟು ನೀವು ಅದನ್ನ ಮಾಡಬೇಕು ಅನ್ನೋಗಿದ್ರೆ ನೀವೇ ಕಂದಾಯ ಭವನಕ್ಕೆ ಹೋಗಿ ಆ ಕ್ಲೇಮ್ಸ್ ಫಾರ್ಮ್ಸ್ ನ ಫಿಲ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ನಮ್ಮ ಸಹಾಯನೂ ನೀವು ತಗೋಬಹುದು. ಇಷ್ಟು. ಇನ್ನೊಂದು ಹೇಳ್ಬೇಕು ಅನ್ಕೊಂಡ್ರೆ ಬಹಳ ಇಂಪಾರ್ಟೆಂಟ್ ಮರ್ತೋಯ್ತು ನನಗೆ, ಬಟ್ ಇದು ತುಂಬಾ ವಿಚಾರ ಬಂದಿದೆ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಈ ಒಂದು ಇಂತಹ ಒಂದು ಇದು ಇನ್ನೊಂದು ಹೇಳ್ಬೇಕು ಅಂದ್ಕೊಂಡಿದ್ದು, ಇವತ್ತು ಬಹಳ ಜನ ವಿಶೇಷವಾಗಿ ನಮ್ಮ ಜೊತೆ ಒಂದಷ್ಟು ಸಮುದಾಯದ ನಾಯಕರು ಇರೋದ್ರಿಂದ, ಬರೀ ಎಲ್ಲಾ ಸಮುದಾಯಗಳಲ್ಲೂ ಅಷ್ಟೇ, ಇವತ್ತು ಕಳ್ಳರು ಖದೀಮರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ನಮ್ಮ ಪಬ್ಲಿಕ್ ನಮ್ಮ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಆಗ್ತಾ ಇರೋದು, ಅದು ನಿಲ್ಬೇಕು. ಈ ತರ ಶರ್ಯಾರ್ ಖಾನ್ ತರದವ್ರಿಗೆ ಸಮಾಜ ಸಪೋರ್ಟ್ ಮಾಡ್ತಾ ಹೋಗ್ಬೇಕು. ಒಂದು ಮಾಡರ್ನ್ ಔಟ್ಲುಕ್ ಇರುವಂತವ್ರು, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರುವಂತವ್ರು, ರೈಟ್ಸ್ ನ ಪ್ರೊಟೆಕ್ಟ್ ಮಾಡುವಂತವ್ರಿಗೆ, ಅದು ಬಿಟ್ಟು ಯಾವುದೇ ತರಹದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಗೊತ್ತಿಲ್ಲದ ಅವಿದ್ಯಾವಂತ ಜನರನ್ನ ಅವನ್ ಯಾವತ್ತೋ ಒಂದ್ ದಿವಸ ಮಾಂಸ ದಾನ ಕೊಟ್ಟ ಅಂತ ಹೇಳಿ, ಹೆಂಡ ಕುಡಿಸ್ದ ಅಂತ ಹೇಳಿ, ಓಟು ದುಡ್ಡು ಕೊಟ್ಟು ಅಂತ ಜನ ಆಗ್ತಾ ಇದ್ರೆ, ಕೊನೆಗೆ ನಿಮ್ಮನ್ನ ಕಾಪಾಡೋದಿಕ್ ಯಾರು ಇರೋದಿಲ್ಲ. ನಾನು ಈ ಸಂದರ್ಭದಲ್ಲಿ ಶರ್ಯಾರ್ ಖಾನ್ ತರದವರು, ಅವರು ಮತ್ತೆ ಅವ್ರ ತರದವರು ಎಜುಕೇಟೆಡ್ ಬರಬೇಕು, ಪಬ್ಲಿಕ್ ಲೈಫ್ ಬರಬೇಕು. ಒಂದ್ಸಲ ಎರಡ್ ಸಲ ಆಗ್ಬಹುದು, ಸೋಲ್ಬಹುದು, ಆದ್ರೆ ನಾವು ಕಾನ್ಶಿಯನ್ಸ್, ನಮ್ ಕಾನ್ಶಿಯನ್ಸ್ ಆದ್ರೂ ಕ್ಲಿಯರ್ ಇರುತ್ತೆ. ದಟ್ ಡೇ ವಿ ಫಾಟ್ ಅಗೇನ್ಸ್ಟ್ ಇನ್ಜಸ್ಟಿಸ್ ಅಂತ. ದಯವಿಟ್ಟು ಥ್ರೂ ದಿಸ್ ಫೋರಮ್ ಐ ವಾಂಟ್ ಐ ರಿಕ್ವೆಸ್ಟ್ ಶರ್ಯಾರ್ ಖಾನ್ ಅಂಡ್ ಪೀಪಲ್ ಲೈಕ್ ಹಿಮ್ ಟು ಎಂಟರ್ ಪಾಲಿಟಿಕ್ಸ್, ಟು ಕೀಪ್ ಆನ್ ವರ್ಕಿಂಗ್ ಇನ್ ಪಾಲಿಟಿಕ್ಸ್ ಟುವರ್ಡ್ಸ್ ಜಸ್ಟಿಸ್. ಇಲ್ಲಾಂದ್ರೆ ಇದು ಕಳ್ಳರು ಖದೀಮರೇ ನಮ್ಮ ನಾಯಕರಾಗ್ಬಿಡ್ತಾರೆ. ಇವತ್ತು ಆಗಿರೋದೇ ಹಾಗೆ. ಅದೇ ಕಾರಣಕ್ಕಾಗಿ ಇವತ್ತು ಈ ವಿಕ್ಟಿಮ್ಸ್ ಗೆ ನ್ಯಾಯ ಸಿಕ್ಕಿಲ್ಲ. ಪಾಲಿಟಿಕ್ಸ್ ಅಲ್ಲಿ ಸೋಲ್ ಆಗುತ್ತೆ, ಆದ್ರೆ ಪಾಲಿಟಿಕ್ಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಪವರ್ ಆರ್ ಆಕ್ಯುಪೈಯಿಂಗ್ ಸಮ್ ಪೋಸ್ಟ್. ಇಟ್ ಈಸ್ ಅಬೌಟ್ ವರ್ಕಿಂಗ್ ಫಾರ್ ದ ಸೊಸೈಟಿ ರೆಸ್ಪಾನ್ಸಿಬಿಲಿಟಿ. ಇಟ್ಸ್ ಎ ಕಾಲ್, ಇಟ್ಸ್ ಎ ಕಾಲ್, ಆವತ್ತಿನ ಕಾಲ್ ಆಫ್ ದ ಟೈಮ್ಸ್. ಇವತ್ತಿನ ಕಾಲದ ಕರೆ ಧರ್ಮದ ಕರೆ ಅದು. ದಯವಿಟ್ಟು ನಿಮ್ಮಂತವ್ರು, ಅದ್ ಯಾವುದೇ ಪಕ್ಷ ಇರಲಿ, ಎನಿ ಪಾರ್ಟಿ, ಒಳ್ಳೆ ಜನ ಗೊತ್ತಿರುವಂತ ಜನ ಎಲ್ಲಾ ಪಾರ್ಟಿಲಿ ಇರಬೇಕು, ರಾಜಕೀಯಕ್ಕೆ ಬರಬೇಕು. ಹಾಗಾಗಿ ಆಗ ಮಾತ್ರ ನಮ್ಗೆ ಇವತ್ತು ಇದೆಲ್ಲ ಸಮಸ್ಯೆ ಶುರುವಾಗಿರೋದೇ ಅಲ್ಲಿಂದ ಸೊಲ್ಯೂಷನ್ ಇರೋದು ಅಲ್ಲೇ. ಈಗ ಐಎಂಎ ವಿಚಾರಕ್ಕೆ ಏನಾಗಿದೆ, ಒಂದಷ್ಟು ತಿಂಗಳು ದುಡ್ಡು ಕೊಟ್ಟಿದ್ದಾನೆ, ಅದು ನಡೀತಾ ಇರುತ್ತೆ. ಯಾಕಂದ್ರೆ ಹೊಸ ಹೊಸ ಬಕ್ರಾಗಳು ಬರ್ತಾ ಇದ್ದಾಗೆ ಹಳೆ ಬಕ್ರಾಗಳಿಗೆ ದುಡ್ಡು ಕೊಟ್ಟಿರ್ತಾನೆ. ಹಾಗಾಗಿ ಹಳೆ ಬಕ್ರಾಗಳು ಮತ್ತೆ ಸ್ವಲ್ಪ ದುಡ್ಡು ತಗೊಂಡಿರೋ ಬಕ್ರಾಗಳೆಲ್ಲಾನು ಇವತ್ತಲ್ಲ ನಾಳೆ ಬರ್ತಾನೆ. ಕಾನೂನಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಐಎಂಎ ಮನ್ಸೂರ್ ಖಾನ್ ಇಸ್ ನಾಟ್ ಸಂಬಡಿ ಅಬೌ ಲಾ. ಜನ ಅರ್ಥ ಮಾಡ್ಕೋಬೇಕು. ಇವತ್ತು ವಿಶೇಷವಾಗಿ ಅವಿದ್ಯಾವಂತ ಮುಗ್ಧ ಮುಸಲ್ಮಾನ ಬಂಧುಗಳು ಅರ್ಥ ಮಾಡ್ಕೋಬೇಕು. ಬಹಳ ಜನ ಅದರಲ್ಲಿರೋದ್ರಿಂದ ಕಾನೂನಿಗೆ ಮೀರಿಲ್ಲ. ಅವ್ರು ಬಂದ ತಕ್ಷಣ ಅರೆಸ್ಟ್ ಆಗೋದು. ಅವ್ನ ಪ್ರಾಪರ್ಟಿ ಈಗಾಗಲೇ ಕಾನ್ಫಿಸ್ಕೇಟ್ ಮಾಡ್ತಾ ಇದೆ ಗವರ್ಮೆಂಟ್, ಸೀಸ್ ಮಾಡ್ತಾ ಇದೆ. ಹಾಗಾಗಿ ಬಂದ್ 2 ವರ್ಷ ನೀನು ಅದೇನೋ ಬುಲಿಯನ್ ಟ್ರೇಡಿಂಗ್ ಮಾಡ್ತೀಯೋ, ಸ್ಟಾಕ್ ಟ್ರೇಡ್ ಮಾಡ್ತೀಯೋ, ಅಥವಾ ರಿಯಲ್ ಎಸ್ಟೇಟ್ ಟ್ರೇಡ್ ಮಾಡ್ತೀಯೋ ಅಂತ ಯಾರು ಯು ವೋಂಟ್ ಬಿ ಲೆಟ್ ಸ್ಕಾಟ್ ಫ್ರೀ. ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಹೇಳೋದಕ್ಕೆ ಪೀಪಲ್ ದೇ ಕಾ ಒನ್ ಇಯರ್ ಟು ಇಯರ್ ನೋಬಡಿ ಇಸ್ ಗೋಯಿಂಗ್ ಟು ಗಿವ್ ಯು ಒನ್ ಡೇ ಟೈಮ್. ಇವನ್ ಇಫ್ ಮನ್ಸೂರ್ ಖಾನ್ ಕಮ್ಸ್ ಆಸ್ ಪರ್ ದ ಕೆಪಿಐಡಿ ಆಕ್ಟ್, ಹಿ ನೋಬಡಿ ಕ್ಯಾನ್ ಗಿವ್ ಮನಿ ಎಕ್ಸೆಪ್ಟ್ ದ ಸ್ಪೆಷಲ್ ಕೋರ್ಟ್ ಆರ್ಡರ್ಸ್. ಕೋಯಿ ಭೀ ಪೈಸಾ ನೈ ದೇ ಸಕ್ತಾ, ಗವರ್ಮೆಂಟ್ ಭೀ ನೈ ದೇ ಸಕ್ತಾ, ಮಿನಿಸ್ಟರ್ ನೈ ದೇ ಸಕ್ತಾ, ಖಾಲಿ ಸ್ಪೆಷಲ್ ಸ್ಪೆಷಲ್ ಕೋರ್ಟ್ ಕೆ ಆರ್ಡರ್ ಸೇ ಹಿ ಪೈಸಾ ದಿಯಾ ಜಾಯೇಗಾ. ಮನ್ಸೂರ್ ಖಾನ್ ಕೆ ಊಪರ್ ಆಪ್ ಜೋ ಭೀ ಕರೇ ವೋ ನೈ ದೇ ಪಾಯೇಗಾ. ಔರ್ ಅನದರ್ ಥಿಂಗ್ ಇಸ್,
कई लोगों ने बहुत दिन पहले जो पूरा इनिशियल इन्वेस्टर्स थे उन लोगों को पैसा आ गया है, जो 30 लाख इन्वेस्ट किए थे हर महीने 10% के हिसाब से एक साल के अंदर उनका पैसा से ज़्यादा भी प्रॉफिट आ गया है। उन लोगों से गुजारिश है कि जो बाकी के लोग हैं उनको जो बचा हुआ पैसा है वो देने की कोशिश करें, वो लोग क्लेम नहीं करें, जिनका पैसा वापस आ गया है वो लोग क्लेम नहीं करें अभी सर, क्योंकि जो लोगों ने अभी रिसेंटली डाला उनको पूरा पैसा मिले, जो लोग उसे कमा चुके हैं वो लोग थोड़ा दूर रहें तो अच्छी बात है। Giving the principal is more important than what those is. Are already earned in 5-6 years. Like already उसका 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 reason दे है कि 6 investment installments है और principal बन बढ़ जाए 4 investments installments है नहीं दे but it's a profit तो that is your claim नहीं नहीं ये सिर्फ emotional ही नहीं है, ये proceeds of the crime माना जाता है एज पर दी प्रोसीड KPMC एक्ट, ये प्रोसीड ऑफ द क्राइम माना जाता है। आपको जो एक्स्ट्रा पैसा दिया जा रहा है वो उन लोगों से लूट करके दिया जा रहा है, तो एज पर दी BUDS एक्ट जिन लोगों ने पैसा ज़्यादा लिया है उन पे भी मुकदमा चलाया जा सकता है कि पैसा वापस करो, वो हराम है। जो पैसा दूसरे से लूट के आपको दिया जा रहा है या दिया गया था वो हराम पैसा है, तो आपसे गुजारिश है कि जिन लोगों ने अपना प्रिंसिपल अमाउंट पा गए हैं वो लोग फिर से नहीं मांगे। गंट बंद्रे ಅಲ್ಲ ಗಂಟಲ್ಲ ಅರ್ಧ ಬಂದ್ರು ಸಾಕು ಅಂತ ಬಹಳ ಜನ ಕಾಯ್ತಾ ಇದ್ದಾರೆ ಪೂರ್ತಿ ಗಂಟಲ್ಲ। ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪಾಯಿಂಟ್। एक चीज मैं आप लोगों को बता दूं कि कल आप लोगों ने बहुत कमेंट पास किया कि मंसूर भाई आ जाएंगे आ जाओ, हम कुछ भी नहीं होने वाला है। सब लोगों ने एक बोल दिया कि आने के बाद पहले अरेस्ट होंगे उसके बाद कानूनी कार्रवाई होगी, तो आप लोग सपने में मत हाँ वो पैसा दे ही नहीं सकते हैं, उनको फ्रीडम मिलेगा नहीं घूमने के लिए, इसलिए बराए मेहरबानी आप फोर्स के साथ जुड़िए, जो कानूनी कार्रवाई है उसके साथ जुड़िए, ना कि सपने में रहिए। ये कोई बॉलीवुड मूवी नहीं है कि सलमान खान के ऑफिस खोल देंगे और बैठ के बुलाएंगे एक एक करके आ जाओ पैसा लो, ये नहीं होने वाला है। थैंक यू वेरी मच सर, थैंक यू।